ಸ್ತೋತ್ರ ಆಗ್ಲಿ. ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಂದಿಸ್ತೇನೆ ಮತ್ತು ನಿಮ್ಮನ್ನ ಸ್ವಾಗತಿಸ್ತೇನೆ. ಈಗ ನಾವು ಮಾರ್ಕನ ಸುವಾರ್ತೆಯಲ್ಲಿ ಬರ್ತಕ್ಕಂಥ ಅತ್ಯಾಶ್ಚರ್ಯಗಳ ವಿಷಯವಾಗಿ ಅಭ್ಯಾಸ ಮಾಡ್ತಾ ಇದ್ದೀವಿ. ನೀವು ಈಗಾಗಲೇ ಮೂರು ಭಾಗಗಳನ್ನ ಓದಿದ್ದೀರಿ, ಅದರಲ್ಲಿ ಮೂರು ಸಂದರ್ಭಗಳಲ್ಲಿ ನಾವು ಈ ವಿಷಯ ಕಂಡುಕೊಂಡಿದ್ದೇವೆ. ಅತ್ಯಾಶ್ಚರ್ಯಪಟ್ಟರು, ಬೆಚ್ಚಿ ಬೆರಗಾದನು, ಆಮೇಲೆ ಅಲ್ಲಿ ಬಂದಂತಹ ಸ್ತ್ರೀಯರು ಸಹ ಅವರು ಬೆರಗಾದರು ಎಂಬುದಾಗಿ, ಅಂದ್ರೆ ಅತ್ಯಾಶ್ಚರ್ಯ ಪಟ್ಟರು ಎಂಬಂತಹ ಒಂದು ಉದ್ದೇಶ, ಒಂದು ಒಂದು ಶಬ್ದ ಪ್ರಯೋಗ ಅಲ್ಲಿ ಆಗಿದೆ. ಈ ಶಬ್ದ ಪ್ರಯೋಗ ಬೇರೆ ಬೇರೆ ನಮ್ಗೆ ಅನಿಸಿದ್ರು ಕೂಡ ಅದರ ಮೂಲ ಗ್ರೀಕ್ದಲ್ಲಿ ಒಂದೇ ಇದೆ. ಬೆಚ್ಚಿ ಬೆರಗಾಗ್ಲಿ ಅಥವಾ ಬೆರಗಾಗ್ಲಿ ಅಥವಾ ಆಶ್ಚರ್ಯ ಪಡಲಿ ಎನ್ನುವಂತಹ ಶಬ್ದದ ಮೂಲ ಗ್ರೀಕ್ದಲ್ಲಿ ಒಂದೇ ಇದೆ. ಆದ ಕಾರಣ ಈ ಅತ್ಯಾಶ್ಚರ್ಯ ಪಟ್ಟಂತಹ ವಿಷಯಗಳು ಮಾರ್ಕನ ಸುವಾರ್ತೆಯಲ್ಲಿ ನಾನು ಹೇಳದ ಹಾಗೆ ಏಳು ಸಂದರ್ಭಗಳಲ್ಲಿ ನಮಗೆ ಬರ್ತವೆ. ಇವತ್ತು ನಾವು 5, 6, 7 ಈಗಾಗಲೇ ನಾವು ಮೂರು ಅಧ್ಯಾಯ ಅಭ್ಯಾಸ ಮಾಡಿದ್ದೇವೆ. ಅದರಲ್ಲಿ 1, 2, 3, 4 ವಿಷಯಗಳನ್ನ ನಾವು ಗಮನಿಸಿದ್ದೇವೆ. ಈ ಹೊತ್ತು ಬರ್ತಕ್ಕಂತ 5, 6, 7 ವಿಷಯಗಳನ್ನ ನಾವು ಮಾರ್ಕನ ಸ್ವಾರ್ಥಿಯ ಬೇರೆ ಬೇರೆ ಭಾಗಗಳಲ್ಲಿ ಕಂಡುಕೊಂಡು ಈ ಅಭ್ಯಾಸವನ್ನ ಕನ್ಕ್ಲೂಡ್ ಮಾಡ್ಲಿಕ್ಕೆ ಅಥವಾ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ದೇವರು ತನ್ನ ಆತ್ಮನ ಸಹಾಯ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ನಾವು ನೋಡಿದಂತೆ ನಮ್ಮ ಮುಂದಿರತಕ್ಕಂಥ ಮಾರ್ಕನ ಸ್ವಾರ್ಥೆಯಲ್ಲಿ ಬರ್ತಕ್ಕಂಥ 14ನೇ ಅಧ್ಯಾಯ ಅಲ್ಲಿ ಬರ್ತಕ್ಕಂಥ 32 ಮತ್ತು 34 ವಚನಗಳು ನಮಗ ಎಲ್ಲಿ ಕರ್ಕೊಂಡು ಹೋಗ್ತವೆ ಅಂತಂದ್ರೆ ಗೆತ್ಸೆವನೆ ತೋಟಕ್ಕೆ ತೆಗೆದುಕೊಂಡು ಹೋಗ್ತವೆ. ಯಾಕಂದ್ರೆ ಇಲ್ಲಿ ಯೇಸು ಸ್ವಾಮಿಯವರು ತನ್ನ ಶಿಷ್ಯರೊಂದಿಗೆ ಗೆತ್ಸೆವನೆ ತೋಟಕ್ಕೆ ಹೋದ್ರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. 14ನೇ ಅಧ್ಯಾಯ ಈಗಾಗಲೇ ನೀವು ಓದಿದ್ದೀರಿ ಅದನ್ನ. ಅವರು ಗೆತ್ಸೆಮನೆ ತೋಟಕ್ಕೆ ಬಂದ್ರು ಅಂತ ಹೇಳಿ. ಈಗ ಗೆತ್ಸೆಮನೆ ಅಂತಂದ್ರೆ ಏನು ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಬಿಕಾಸ್ ವಿ ಆರ್ ಸ್ಟಡಿಯಿಂಗ್ ದ ಬೈಬಲ್. ಬೈಬಲ್ ಸ್ಟಡಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ಒಳ್ಳೆಯ ಒಂದು ತಿಳುವಳಿಕೆಯುಳ್ಳವರಾಗಿರ್ಬೇಕು. ವಿ ಶುಡ್ ನೋ ವಾಟ್ ಈಸ್ ವಾಟ್. ನಾನು ನಿಮ್ಗೆ ಹೇಳ್ತಾ ಬರ್ತಾ ಇದ್ದೇನೆ ಯಾವ್ಯಾವ ರೀತಿಯಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಊರಾಗಲಿ ಅಥವಾ ನದಿ ಆಗಲಿ ಅಥವಾ ಸ್ಥಳ ಆಗಲಿ ಈ ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ನಾ ಕಿರು ಪರಿಚಯ ಮಾಡ್ತಾ ಇರ್ತೇನೆ. ಯಾಕಂದ್ರೆ ವಿ ಶುಡ್ ನೋ, ಆಗ ನಮ್ಮ ಅಭ್ಯಾಸ ಅದು ಬಹಳ ಬಹಳಷ್ಟು ನಮಗೆ ಉಪಯೋಗ ಆಗಿರ್ತದೆ, ಆಶೀರ್ವಾದಪ್ರದ ಆಗಿರ್ತದೆ. ಈಗ ಇಲ್ಲಿ ಬರ್ತಕ್ಕಂಥ ಗೆತ್ಸೆಮನೆ ಎಂಬುದಾಗಿ ನಾವು ನೋಡಿದ್ರೆ ಅದರ ಮೂಲ ಅರ್ಥ ಏನಂತಂದ್ರೆ ಆಲಿವ್ ಪ್ರೆಸ್, ಅಂದ್ರೆ ಆಲಿವ್ ಹಣ್ಣಿನ ರಸ ತೆಗೆಯುವಂತ ಒಂದು ಯಂತ್ರ ಅಥವಾ ಸಾಧನ ಎಂಬುದಾಗಿ ನಾವು ಹೇಳಬಹುದು. ಆಯಿಲ್ ಪ್ರೆಸ್ ಆಫ್ ಆಲಿವ್ಸ್. ಈ ಒಂದು ಮಾತಿನ ಅರ್ಥ ಕರ್ತನಾದ ಯೇಸು ಸ್ವಾಮಿಯವರ ಜೀವನದಲ್ಲಿ ಬಹಳಷ್ಟು ನಮಗ ಅನ್ವಯಿಸುವಂತಹ ವಿಚಾರ ನಮ್ಮ ಮುಂದೆ ಬರ್ತದೆ. ಅದು ಯಾವ್ದಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ಸಹ ಈ ಒಂದು ಜಜ್ಜಲ್ಪಟ್ಟು ನಮಗೋಸ್ಕರವಾಗಿ ಜಜ್ಜಲ್ಪಟ್ಟು ನಮ್ಮ ಪಾಪಗಳ ಶಿಕ್ಷೆಯನ್ನ ಅವರು ಶಿಲುಬೆ ಮೇಲೆ ಅನುಭವಿಸುವಂತ ವ್ಯಕ್ತಿ ಆಗಿದ್ದಾರೆ ಎಂಬುದನ್ನ ಈ ವಿಷಯ ನಮಗ ತಿಳಿಸ್ಕೊಡ್ತದೆ. ದ್ರಾಕ್ಷ್ಯ ಹಣ್ಣಿನ ರಸ ಬರ್ಬೇಕಾದ್ರೆ ಅದನ್ನ ನಾವು ಯಂತ್ರದಲ್ಲಿ ಹಾಕಿ ಜಜ್ಜಬೇಕು, ಆಗ್ಲೇ ನಮ್ಗೆ ಬರ್ತದೆ. ಅದೇ ರೀತಿಯಾಗಿ ಆಲಿವ್ ಪ್ರೆಸ್ ಎಂಬುದಾಗಿ ನಾವು ನೋಡಿದ ಗೆತ್ಸೆಮನೆ ತೋಟಕ್ಕೆ ಈ ಹೊತ್ತು ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ಯೇಸು ಸ್ವಾಮಿಯವರು ಬರ್ತಾ ಇದ್ದಾರೆ. ಯೇಸು ಸ್ವಾಮಿಯವರು ಎಷ್ಟು ಶಿಷ್ಯರೊಂದಿಗೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರಿಗೆ ಗೊತ್ತದೆ. 11 ಜನ ಶಿಷ್ಯರಿದ್ದಾರೆ ಅವ್ರು ಕೂಡ. 12ನೇವನು ಅಲ್ಲಿ ಇಲ್ಲ, ಯಾಕಂದ್ರೆ ಅವನು ಪರಿಸಾಯರು ಮತ್ತು ಶಾಸ್ತ್ರಿಗಳು ಸದ್ದುಕಾರರು ಕೂಡ ಇದ್ದಾರೆ. ಯಾಕೆ ಅವನು ಹಿಡ್ಕೊಡ್ಬೇಕು ಎನ್ನುವಂತ ಒಂದು ವಿಚಾರದಲ್ಲಿ ಆತನು 30 ನಾಣ್ಯಗಳನ್ನ ತೆಗೆದುಕೊಂಡು ಯೇಸು ಸ್ವಾಮಿಯವರು ಹಿಡ್ಕೊಡುವಂತ ಒಂದು ಒಂದು ವಿಚಾರಕ್ಕೆ ಒಳಗಾಗಿ ಆತನು ದೂರಿದ್ದ. ಈ ಒಂದು ಗುಂಪಿನಲ್ಲಿ ಆತನ ಇಲ್ಲ. ಈ 11 ಮಂದಿ ಈ ಗೆತ್ಸೆಮನೆ ತೋಟದಲ್ಲಿ ಬರುವಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ 8 ಜನರನ್ನ ಯೇಸು ಸ್ವಾಮಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಆರಂಭದಲ್ಲಿ ಅಂದ್ರೆ ಪ್ರವೇಶ ದ್ವಾರದಲ್ಲಿ ಅಥವಾ ಪ್ರವೇಶದಲ್ಲಿ ಆ ಒಂದು ತೋಟದ ಪ್ರವೇಶದಲ್ಲಿ ಅವರಿಗೆ ಬಿಡ್ತಾರೆ.
ಮುಂದೆ ಮೂರು ಜನ ಉಳಿತಾರೆ, ಅವರನ್ನ ಕರ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾರೆ. ನಿಮ್ ಕಣ್ಮು ತಗೊಂಡು ಬರ್ರಿ, ನಾನು ಹೇಳ್ತಾ ಇರುವಾಗ ನಿಮ್ಗೆ ಅದ್ರ ಅರ್ಥ ಆಗ್ತದೆ. ಮೂರು ಜನರನ್ನ ಯೇಸು ಸ್ವಾಮಿಯವರು ತೆಗೆದುಕೊಂಡು ಮುಂದೆ ಹೋಗ್ತಾರೆ. ಸಾಧಾರಣ ಸೇ ಹಾಫ್ ವೇ ಅಂತ ಹೇಳ್ರಿ, ಅಥವಾ ಆ ಗಾರ್ಡನ್ ಅಥವಾ ತೋಟದ ಮಧ್ಯಭಾಗಕ್ಕೆ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಅವ್ರು ಬಿಡ್ತಾರೆ. ಆರಂಭದಲ್ಲಿ ಎಂಟು ಜನ, ಮಧ್ಯದಲ್ಲಿ ಮೂರು ಜನ, ಉಳಿದವರು ಯಾರಂತಂದ್ರೆ ಯೇಸು ಸ್ವಾಮಿಯವರೇ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಮುಂದೆ ಹೋಗ್ತಾರೆ, ಈ ಮಧ್ಯಭಾಗದಕ್ಕಿಂತ ಮುಂಚೆ ಅವ್ರು ಹೋಗ್ತಾರೆ. ಹೋಗಿ ಅಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರಾರ್ಥಿಸುವುದನ್ನ ನಾವು ಕಂಡುಕೊಳ್ತೇವೆ ಈ ವಿಭಾಗದಲ್ಲಿ. ಈ ರೀತಿಯಾಗಿ ಗೆತ್ಸೆಮನೆ ತೋಟದಲ್ಲಿ ಆದಂತಹ ಈ ಒಂದು ವಿಷಯಗಳು ನಮಗ ಇಲ್ಲಿ ಕಂಡು ಬರ್ತವೆ. ಆಗ ಅಲ್ಲಿ ಏನಾಗ್ತದೆ ಅಂತಂದ್ರೆ ಯೇಸು ಸ್ವಾಮಿ ಅವರು ಬೆಚ್ಚಿ ಬೆರಗಾಗ್ತಾರೆ. ನಾವು ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೆಚ್ಚಿ ಬೆರಗಾಗುವುದನ್ನ ನೋಡುತ್ತೇವೆ. ಜನರು, ಕೇಳುವವರು, ಆಮೇಲೆ ಅಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು, ಅಲ್ಲಿ ಅವರು ಬೆಚ್ಚಿ ಬೆರಗಾಗುವುದಂತಹ ವಿಷಯ ನಮಗೆ ಕಾಣುತ್ತೆ. ಆದರೆ ಈ ಒಂದು ಭಾಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತರೇ ಬೆಚ್ಚಿ ಬೆರಗಾಗುವಂತಹ ಒಂದು ಸ್ಥಿತಿ ನಮ್ಮ ಮುಂದೆ ಕಂಡು ಬರ್ತದೆ. ನೋಡ್ರಿ ಏನ್ ಹೇಳ್ತಾರಂತಂದ್ರೆ, ಯೇಸು ಮುಂದೆ 32ನೇ ವಚನದಿಂದ ನಾವು ನೋಡುವಾಗ ಯೋಹಾನ್ರನ್ ಪೇತ್ರ ಯಾಕೋಬ ಯೋಹಾನ್ರನ್ನು ತನ್ನ ಜೊತೆ ಬೆಚ್ಚಿ ಬೆರಗಾದವನಾಗಿ ಮನಗುಂದಿದವನಾದನು, ಮತ್ತು ಅವರಿಗೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ಎಚ್ಚರವಾಗಿರ್ರಿ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗಿ ನೆರದ ಮೇಲೆ ಅಡ್ಡ ಬಿದ್ದು ಸಾಧ್ಯವಾದರೆ ಈಗಳಿಗೆ ನನ್ನನ್ನು ಬಿಟ್ಟು ಹೋಗುವಂತೆ ದೇವರನ್ನ ಪ್ರಾರ್ಥಿಸಿ ಎಂಬುದಾಗಿ ನಾವು ಓದ್ತೇವೆ. ಯೇಸು ಸ್ವಾಮಿಯವರ ಜೀವನದಲ್ಲಿ ಬೆಚ್ಚಿ ಬೆರಗಾಗುವಂತಹ ಒಂದು ಸಂದರ್ಭ ಬರ್ತದೆ. ಅತ್ಯಾಶ್ಚರ್ಯ, ಅವರು ತಮಸನವಾಗಿ ತಾವೇ ಪಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಮುಂದೆ ಇರತಕ್ಕಂತಹ ಒಂದು ಪಾತ್ರೆ ಅಲ್ಲಿ ನಾವು ನೋಡ್ತೇವೆ, ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಅಂತ ಹೇಳಿ ತಂದೆಯಾದ ದೇವರಿಗೆ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಪಾತ್ರೆ ಏನ್ ಸೂಚಿಸ್ತದೆ ಅಂತಂದ್ರೆ ದೇವರ ನ್ಯಾಯ ತೀರ್ಪನ್ನ ಸೂಚಿಸುವಂತಹ ಒಂದು ವಿಷಯ ಪಾತ್ರೆ ಅಂತ ಹೇಳಿ ನಾವು ಯಾವಾಗ ನಾವು ರೆಫರ್ ಮಾಡ್ತೀವಿ ಅಥವಾ ಅದರ ಬಗ್ಗೆ ಹೇಳ್ತೀವಿ, ಅದು ದೇವರ ನ್ಯಾಯ ತೀರ್ಪಿನ ವಿಷಯವಾಗಿ ಸೂಚಿಸ್ತದೆ. ಈ ಒಂದು ವಿಷಯ ದೇವರ ನ್ಯಾಯ ತೀರ್ಪಿನ ವಿಷಯವಾಗಿ ಯೇಸು ಸ್ವಾಮಿಯವರು ವಿಚಾರ ಮಾಡುವಾಗ ಅವರಿಗೆ ಏನಾಗ್ತದೆ ಅಂತಂದ್ರೆ ಮನಗುಂದಿದವರಾಗ್ತಾರೆ. ಮುಂದೆ ಆಗ್ತಕ್ಕಂಥ ವಿಷಯಗಳು ಅವ್ರ ಕಣ್ಣು ಮುಂದೆ ಬರುವಾಗ ನಾನು ಶಿಲುಬೆಗೆ ನಾನು ಶ್ರಮೆ ಪಡಬೇಕು, ಆಮೇಲೆ ಶಿಲುಬೆ ಏರ್ಬೇಕು, ಶಿಲುಬೆಯ ಮೇಲೆ ಲೋಕದ ಪಾಪವನ್ನ ನಾನು ತೆಗೆದುಕೊಳ್ಬೇಕು, ಅಂದ್ರೆ ಪಾಪದ ಶಿಕ್ಷೆಯನ್ನ ನಾನು ಅನುಭವಿಸ್ಬೇಕು, ಮತ್ತು ನನ್ನ ಪ್ರಾಣವನ್ನ ಕೊಡಬೇಕು, ನನ್ನ ರಕ್ತವನ್ನ ಸುರಿಸ್ಬೇಕು, ಮತ್ತು ಶಿಲುಬೆಯ ಮೇಲೆ ಆದಂತಹ ಅನೇಕ ವಿಷಯಗಳು ನಮ್ಮೆಲ್ಲರಿಗೆ ಗೊತ್ತಿವೆ. ಅಲ್ಲಿ ಯೇಸು ಸ್ವಾಮಿಯವರು ತಂದೆಯಾದ ದೇವರಿಗೆ ಹೇಳ್ತಾ ಇದ್ದಾರೆ, ತಂದೆ ದೇವರೇ ದೇವರೇ ನನ್ನ ಯಾಕೆ ನನ್ನ ಕೈ ಬಿಟ್ಟಿದ್ದಿ, ಮೈ ಗಾಡ್ ವೈ ಹ್ಯಾಸ್ ದ ಫಾರ್ ಸೇಕನ್ ಮೀ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಬೇಕಾದಂತ ಒಂದು ಸಂದರ್ಭ ಅವರ ಕಣ್ಣು ಮುಂದೆ ಈಗ ಬರ್ತಾ ಇದೆ. ಇಂಥ ವಿಷಯಕ್ಕೆ ಒಳಗಾದಂತಹ ಯೇಸು ಸ್ವಾಮಿಯವರು ಅಲ್ಲಿ ಮನಗುಂದಿದರು ಮತ್ತು ಬೆಚ್ಚಿ ಬೆರಗಾದರು ಎಂಬುದಾಗಿ ನಾವು ಈ ಭಾಗದಲ್ಲಿ ಕಂಡುಕೊಳ್ತೇವೆ. ಬೆಚ್ಚಿ ಬೆರಗಾಗ್ಲಿಕ್ಕೆ ಕಾರಣ ಅನೇಕ ಕಾರಣಗಳನ್ನ ನಾವು ನೋಡಿದ್ದೇವೆ. ದೇವರು ತನ್ನ ಪ್ರಿಯ ಮಗನಾದಂಥ ನಾನು ಮೆಚ್ಚಿದಂಥ ಮಗನು ಎಂಬುದಾಗಿ ಎಲ್ಲರ ಮುಂದೆ ಸಾಕ್ಷಿ ಕೊಟ್ಟಂತಹ ದೇವರು ಈ ಹೊತ್ತು ಕರ್ತನಾದ ಯೇಸು ಕ್ರಿಸ್ತರು ಅಂದ್ರೆ ತನ್ನ ಒಬ್ಬನೇ ಕುಮಾರನಾದಂತಹ ಯೇಸು ಸ್ವಾಮಿಯವರು ಕೈ ಬಿಡ್ತಾ ಇದ್ದಾರೆ ಎಂಬುದನ್ನ ನಾವು ನೋಡುವಾಗ ಎಂಥ ಒಂದು ಕಷ್ಟಕರವಾದಂತಹ ಒಂದು ಸಂದರ್ಭ ಅದಾಗಿತ್ತು. ನಿತ್ಯಕ್ಕೂ ಅವರು ಒಟ್ಟಾಗಿದ್ದಂಥವ್ರು, ತಂದೆ ಮಗ ಪರಿಶುದ್ಧಾತ್ಮ ಅವರು ಯಾವಾಗಲೂ ಇರುವಂತಹ ವ್ಯಕ್ತಿಗಳಾಗಿದ್ದಾರೆ. ಈ ರೀತಿಯಾಗಿ ಒಟ್ಟಾಗಿದ್ದಂಥ ತಂದೆ ಮಗ ಈ ಕ್ಷಣದಲ್ಲಿ ಅವರು ತಂದೆಯಿಂದ ಕೈಬಿಡಲ್ಪಟ್ಟಂತಹ ಒಂದು ಸಂದರ್ಭ ತಂದೆ ಯೇಸು ಕರ್ತನಾದ ಯೇಸು ಕ್ರಿಸ್ತರ ಮುಂದೆ ಬರ್ತಾ ಇದೆ. ಲೋಕದ ಪಾಪ ಅವರ ಮೇಲೆ ಬಂದದೆ. ನಾವು ಸತ್ಯವೇದದಲ್ಲಿ ಅನೇಕ ವಿಷಯಗಳನ್ನ ಅನೇಕ ವಚನಗಳನ್ನ ಓದ್ತೀವಿ.
ಅದರಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ತೀವಿ ಏನಂತ ಹೇಳಿ ಆತನು ನಮಗೋಸ್ಕರವಾಗಿ ಪಾಪ ಸ್ವರೂಪಿಯಾದನು ಪಾಪ ಸ್ವರೂಪಿಯಾದನು ನೆನಪಿಟ್ಕೊಳ್ಳಿ ಪಾಪವಾಗಲಿಲ್ಲ ಪಾಪಿ ಆಗಲಿಲ್ಲ ಪಾಪ ಸ್ವರೂಪಿಯಾದನು ಎಂಬುದಾಗಿ ನಾವು ಕೊರಿಂಥದವರಿಗೆ ಪತ್ರದಲ್ಲಿ ಓದ್ತೇವೆ ಸ್ಪಷ್ಟವಾಗಿ ಅದೇನು ಸೂಚಿಸ್ತ ಅಂತಂದ್ರೆ ನಮ್ಮ ಪಾಪದ ಹೊರೆ ಯೇಸು ಸ್ವಾಮಿಯವರ ಮೇಲೆ ಬಂದಾಗ ಆತನು ಪಾಪ ಸ್ವರೂಪಿಯಾದನು ಅಥವಾ ಪಾಪದ ಪಾಪದ ಪ್ರಾಯಶ್ಚಿತ್ತ ಯಜ್ಞವಾಗಿ ನಮಗೋಸ್ಕರವಾಗಿ ಅರ್ಪಿಸಲ್ಪಟ್ಟನು ಎಂಬುದಾಗಿ ಇದರ ಅರ್ಥ ನಾವು ಸತ್ಯವೇದದಲ್ಲಿ ಕಂಡುಕೊಳ್ತೀವಿ ಹಿ ಬಿಕೇಮ್ ಸಿನ್ ಫಾರ್ ಅಸ್ ಸೊ ದಟ್ ವಿ ಮೇ ಬಿಕಮ್ ರೈಚಸ್ನೆಸ್ ಆಫ್ ಗಾಡ್ ಎಂಬುದಾಗಿ ಆ ಭಾಗ ಹೇಳ್ತದೆ ನಮಗೆ ಮತ್ತೆ ಕೊರಿಂಥದವರ ಪತ್ರದಲ್ಲಿ ಸುಂದರವಾದಂತಹ ಒಂದು ವಚನ ಆತನು ಪಾಪ ಸ್ವರೂಪಿಯಾದನು ಪಾಪಿಯಾಗಲಿಲ್ಲ ಪಾಪ ಸ್ವರೂಪಿಯಾದನು ಯಾಕಂದ್ರೆ ನಾವು ನೀತಿವಂತರಾಗಬೇಕು ಎಂಬಂತಹ ವಿಚಾರ ಅಲ್ಲಿ ನಮ್ಮ ಮುಂದೆ ಇಡಲ್ಪಟ್ಟಿದೆ ನಮ್ಮನ್ನ ಬಿಡಿಸುವುದಕ್ಕಾಗಿ ಪಾಪದ ಬಂಧನದಿಂದ ಬಿಡಿಸುವುದಕ್ಕಾಗಿ ಪಾಪದ ಶಕ್ತಿಯಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಆ ಕ್ರೂಶಿಯ ಮೇಲೆ ತಮ್ಮ ಪ್ರಾಣವನ್ನ ಕೊಟ್ಟರು ತಂದೆಯಿಂದ ಕೈ ಬಿಡಲ್ಪಟ್ಟಂತಹ ಯೇಸು ಸ್ವಾಮಿ ಮಾಡಿದಂತಹ ಕಾರ್ಯಗಳು ಎಷ್ಟು ಅದ್ಭುತವಾಗಿ ನಮ್ಮ ಕಣ್ಣು ಮುಂದೆ ಬರ್ತಾ ಇವೆ ನ್ಯಾಯ ತೀರ್ಪು ಆತನ ಮೇಲೆ ಬಂತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಪಾಪದ ಶಿಕ್ಷೆ ಅವರು ಆತನ ಹೊತ್ತುಕೊಂಡ್ರು ನಮಗೆ ಬೇಕಾದಂತ ಬಿಡುಗಡೆಯನ್ನ ಕೊಟ್ಟರು ಪಾಪದ ಬಂಧನದಲ್ಲಿದ್ದೀವಿ ನಾವು ಪಾಪ ಮಾಡುವವನು ಪಾಪಕ್ಕೆ ದಾಸನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ನಮ್ಮ ಸ್ಥಿತಿ ಏನಾಗಿತ್ತು ಅಂತಂದ್ರೆ ನಾವು ಬಂದಿಗಳಾಗಿದ್ದೆವು ಅಥವಾ ಬಂಧನದಲ್ಲಿದ್ದೆವು ನಾವು ಕಟ್ಟಲ್ಪಟ್ಟವರಾಗಿದ್ದೆವು ಪಾಪದ ಬಂಧನದಲ್ಲಿ ಇದ್ದಂತಹ ವ್ಯಕ್ತಿಗಳಾಗಿದ್ದೆವು ಆದರೆ ಯೇಸು ಸ್ವಾಮಿಯವರು ಈ ಬಂಧನದಿಂದ ನಮ್ಮನ್ನ ಮುಕ್ತರಾಗಿ ಮಾಡಿದ್ದಾರೆ ಅಥವಾ ಬಿಡಿಸಿದ್ದಾರೆ ಆ ಪಾಪದ ಬಂಧನದಿಂದ ನಮ್ಮನ್ನ ಅವರು ಬಿಡಿಸಿ ನಮ್ಮನ್ನ ಸ್ವತಂತ್ರನಾಗಿ ಮಾಡಿದ್ದಾರೆ ಎಂಬುದು ದೇವರ ವಾಕ್ಯದಲ್ಲಿ ನಮಗೆ ಕಂಡು ಬರುವಂತಹ ಒಂದು ವಿಚಾರ ನಮ್ಮ ಅನುಭವದಲ್ಲಿ ನಾವು ಕಂಡು ಬಂದಂತ ಅಂದ್ರೆ ರಕ್ಷಣೆಯ ಅನುಭವದಲ್ಲಿ ನಾವು ಅನುಭವಿಸಿದಂತ ಈ ಒಂದು ವಿಚಾರವನ್ನ ಯೇಸು ಸ್ವಾಮಿಯವರು ಅಲ್ಲಿ ತಮ್ಮ ಮುಂದೆ ತೆಗೆದುಕೊಂಡು ಬಂದಾಗ ಅವರು ಏನಾಯ್ತಂತಂದ್ರೆ ಮನಗುಂದಿದ್ರು ಹೆಂಗಪ್ಪ ಏನು ನನ್ನ ತಂದೆಯನ್ನ ನಾನು ಒಂದು ಕ್ಷಣ ಮಾತ್ರವೂ ಸಹ ಬಿಡ್ಲಿಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇರುವಾಗ ನಾನು ಹೇಗೆ ಅವರಿಂದ ನಾನು ಈ ಒಂದು ಅಗಲುವಿಕೆಯನ್ನ ನಾನು ಸಹಿಸಲಿ ಎಂಬಂತಹ ಒಂದು ವಿಚಾರವನ್ನ ಯೇಸು ಸ್ವಾಮಿ ಮುಂದೆ ಬಂದಾಗ ಅವರಿಗೆ ಬಹಳ ಆಶ್ಚರ್ಯ ಅತ್ಯಾಶ್ಚರ್ಯ ಆಯ್ತು ಬೆಚ್ಚಿ ಬೆರಗಾದ್ರು ಮತ್ತು ಬಹಳ ದುಃಖಕ್ಕೆ ಒಳಗಾದ್ರು ಎಂಬುದಾಗಿ ದೇವರ ವಾಕ್ಯ ನಮಗ ಸ್ಪಷ್ಟವಾಗಿ ಹೇಳ್ತದೆ ಮೂರು ಸಾರಿ ಅವರು ಪ್ರಾರ್ಥನೆ ಮಾಡ್ತಾರೆ ಆಗ ಅವರು ಏನಾಯ್ತಂತಂದ್ರೆ ಅವರ ಬೆವರಿನ ಹನಿಗಳು ರಕ್ತದ ಉಪಾಧಿಯಲ್ಲಿ ಇದ್ದುವು ಅಂದ್ರೆ ಅವ್ರಿಗಿಷ್ಟು ಒಂದು ಏನಂತಾರೆ ಅದಕ್ಕೆ ಅವರಿಷ್ಟು ಒತ್ತಡಕ್ಕೆ ಒಳಗಾದ್ರು ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅವರ ಬೆವರು ರಕ್ತದ ಹನಿಯೋಪಾದಿಯಲ್ಲಿ ಬೀಳ್ತಾ ಇತ್ತು ಭೂಮಿಯ ಮೇಲೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಅದರ ಅರ್ಥ ಏನಂತಂದ್ರೆ ಒಬ್ಬ ವ್ಯಕ್ತಿ ಅತಿ ಒತ್ತಡಕ್ಕೆ ಒಳಗಾದಾಗ ಈ ಬೆವರಿನ ಗ್ರಂಥಿಗಳು ಮತ್ತು ರಕ್ತ ಚಲನವಲನ ಮಾಡುವಂತಹ ರಕ್ತ ವಾಹಿನಿಗಳು ಅವು ಏನಾಗ್ಬಿಡ್ತಾವ ಅಂತಂದ್ರೆ ಅವು ಕೂಡ್ತವೆ ಅಂತ ದೇ ಕಮ್ ಟುಗೆದರ್ ವೆನ್ ದೇ ಸ್ವೆಲ್ ಅಥವಾ ಅವು ಉಬ್ಬಿಕೊಂಡಾಗ ಒತ್ತಡ ಬಂದಾಗ ಬಹಳಷ್ಟು ವ್ಯಾಕುಲಕ್ಕೆ ಒಳಗಾದ ಮಾನಸಿಕ ಒತ್ತಡಕ್ಕೆ ಬಂದಾಗ ಅವು ಏನಾಗ್ಬಿಡ್ತಾವ ಅಂದ್ರೆ ಒಂದಕ್ಕೊಂದು ಸೇರಿಕೊಳ್ತವೆ ಆಗ ಏನಾಗ್ತದೆ ಅಂತಂದ್ರೆ ಬೆವರು ಬರುವ ಬದಲು ರಕ್ತವೂ ಸಹ ಅದರಲ್ಲಿ ಮಿಕ್ಸ್ ಆಗಿ ಬರ್ಲಿಕ್ಕೆ ಶುರು ಆಗ್ತದೆ ಎಂಬುದನ್ನ ಸೈನ್ಸ್ ಹೇಳ್ತದೆ ನಾನು ಹೇಳ್ತಾ ಇಲ್ಲ ಅದನ್ನ ವಿಜ್ಞಾನ ಹೇಳ್ತದೆ ನಮ್ಮ ವೈದ್ಯಕೀಯ ಶಾಸ್ತ್ರ ಹೇಳ್ತದೆ ಆದ ಕಾರಣ ಕರ್ತನಾದ ಯೇಸು ಕ್ರಿಸ್ತರ ಒಂದು ಒತ್ತಡಕ್ಕೊಳಗಾಗುವಂತಹ ಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಥವಾ ಎಷ್ಟು ಉನ್ನತವಾದಂತಹ ಮಟ್ಟಕ್ಕೆ ಅದು ಮುಟ್ಟಿತ್ತು ಎಂಬುದನ್ನ ನಾವು ಈ ಭಾಗದಲ್ಲಿ ಕಂಡುಕೊಳ್ತೇವೆ ಹೀಗಿರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ನಮಗೆ ನಿತ್ಯ ಜೀವ ಕೊಡುವುದಕ್ಕಾಗಿ ತಾವು ಮಹಾಸಂಕಟಕ್ಕೆ ಒಳಗಾದ್ರು ತಮ್ಮ ಪ್ರಾಣವನ್ನ ಕೊಟ್ಟರು ಮತ್ತು ತಾವು ಪೂರ್ಣ ಮನುಷ್ಯ ಎಂಬುದನ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ರು ಈಸ್ ಎ ಪರ್ಫೆಕ್ಟ್ ಮ್ಯಾನ್ ದೇವರಾಗಿದ್ರೂ ಸಹ ಆತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದ ಕಾರಣ ಅವರು ಜನರ ಮುಂದೆ ಏನ್ ತೋರಿಸಿದ್ರು ಅಂತಂದ್ರೆ ನಾನು ಪೂರ್ಣ ಮನುಷ್ಯನಾಗಿದ್ದೇನೆ ಮನುಷ್ಯರಿಗೆ ಬರಬೇಕಾದಂತ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ನಾನು ಅರ್ಹನು ಅಥವಾ ನಾನು ಅದಕ್ಕಾಗಿ ಬಂದವನು ಎಂಬುದನ್ನ ಅವರು ಇಲ್ಲಿ ಸ್ಪಷ್ಟವಾದ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ
ಎಲ್ಲಾ ಶಿಕ್ಷೆ ಎಲ್ಲಾ ವೇದನೆ ಎಲ್ಲಾ ನೋವು ಎಲ್ಲವುಗಳನ್ನು ಸಹಿಸಿ ಮರಣವನ್ನು ಅನುಭವಿಸಿದಂತ ನಮ್ಮ ರಕ್ಷಕ ಯೇಸು ಸ್ವಾಮಿ ಇವತ್ತು ನಾವು ಬಿಡುಗಡೆ ಹೊಂದಿದ್ದೇವೆ ಇವತ್ತು ನಮ್ಮ ಪಾಪ ಕ್ಷಮಾಪಣೆಯಾಗಿದೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರೇ ಅದನ್ನ ನಮ್ಮ ಗಮನದಲ್ಲಿ ಯಾವಾಗಲೂ ನಾವು ಇಟ್ಕೊಂಡಿರಬೇಕು ನಮ್ಮ ದೃಷ್ಟಿಯಲ್ಲಿ ಯಾವಾಗಲೂ ಯೇಸು ಸ್ವಾಮಿ ಅವರು ಇರಬೇಕಾದಂತ ಅವಶ್ಯಕತೆ ಈ ಭಾಗ ನಮಗೆ ತಿಳಿಸಿಕೊಡುತ್ತೆ ಮರಣಾಧಿಕಾರಿಯಾದಂತ ಸೈತಾನನನ್ನ ಸೋಲಿಸಿದಂತವರು ಯಾರಂತಂದ್ರೆ ನಮ್ಮ ರಕ್ಷಕನಾದಂತ ಯೇಸು ಸ್ವಾಮಿಯವರು ಬಹಳ ಸುಂದರವಾದಂತಹ ವಚನಗಳಿವೆ ಎರಡನೇ ಕೊರಿಂಥ 5:21 ನೋಟ್ ಮಾಡ್ಕೊಳ್ರಿ ಆಮೇಲೆ ಓದ್ರಿ 2 ಕೊರಿಂಥ 5:21 2:9 2:14 ರೋಮಾಪುರದ ಭರತ್ ಪತ್ರ 5:8-10 ಈ ಮೂರು ಸತ್ಯವೇದ ವಾಕ್ಯಗಳನ್ನ ನೀವು ಖಂಡಿತವಾಗಿ ಓದ್ರಿ ಅದರಲ್ಲಿ ಅವರು ಯಾವ ರೀತಿಯಾಗಿ ಇಂಥ ಒಂದು ದುಃಖಕ್ಕೆ ಒಳಗಾದ್ರು ಅಥವಾ ಒತ್ತಡಕ್ಕೆ ಸಿಲುಕಿದ್ರು ಮನಗುಂದಿದವರಾದ್ರು ಮಹಾ ಒಂದು ಒಂದು ದೇವರಿಂದ ಕೈ ಬಿಡಲ್ಪಟ್ಟವರಾದ್ರು ಎಂಬುದರ ವಿವರ ನಮಗೆ ಅಲ್ಲಿ ಕಂಡು ಬರ್ತದೆ ಓದ್ಲಿಕ್ಕೆ ಸಮಯ ಇಲ್ಲ ಇಲ್ಲದೆ ನಾವು ಓದ್ತಿದ್ದೆ ಆದ ಕಾರಣ ನಿಮ್ಗೆ ಹೇಳ್ತಾ ಇದ್ದೇನೆ ನೋಟ್ ಮಾಡ್ಕೊಡ್ರಿ ಓದ್ರಿ ಇನ್ನೊಂದು ವಿಚಾರ ನಾನು ಹೇಳಬೇಕಂತೇನೆ ಈ ಒಂದು ಭಾಗದ ಸಲುವಾಗಿ ಯೇಸು ಸ್ವಾಮಿ ಅವರು ಈ ರೀತಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಕಾರಣ ಏನು ಸಾಧ್ಯವಾದರೆ ಈ ಪಾತ್ರೆಯನ್ನ ನನ್ನಿಂದ ತೊಲಗಿಸು ಎಂಬುದಾಗಿ ಅವರು ಹೇಳುವುದಕ್ಕೆ ಕಾರಣ ಏನು ದೇವರ ಹತ್ರ ಅವರು ಬೇಡಿಕೊಳ್ತಾ ಇದ್ದಾರೆ ಏನಂತ ಹೇಳಿ ಸಾಧ್ಯವಾದರೆ ಈ ಒಂದು ಪಾತ್ರೆ ಈ ಒಂದು ನ್ಯಾಯ ತೀರ್ಪು ನನ್ನ ಮೇಲೆ ಬರ್ತಾ ಇದೆ ಅದನ್ನ ನೀನು ತೊಲಗಿಸು ಸ್ವಾಮಿ ದೇವರೇ ತಂದೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ ಆದರೆ ಕೂಡಲೇ ಮತ್ತೊಂದು ಮಾತನ್ನು ಅವ್ರು ಹೇಳಿದ್ರು ಏನಂತ ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಅವ್ರು ಹೇಳ್ತಾರೆ ಪಾಪದಿಂದ ಬಿಡಿಸುವಂತ ಒಂದು ಶಕ್ತಿ ಯಾರಲ್ಲಿಯೂ ಇಲ್ಲ ಅದು ಪಾಪರಹಿತನಾದಂತ ತನ್ನ ಜೀವನದಲ್ಲಿ ಕಪಟವನ್ನರಿಯದಂತ ಬಾಯಿ ಮಾತುಗಳಲ್ಲಿ ಆತನು ಎಂದೂ ಕಪಟ ಅವನೇನು ಇರಲಿಲ್ಲ ಎಂಬುದಾಗಿ ಪೇತ್ರನ ಪತ್ರದಲ್ಲಿ ಓದ್ತೇವೆ ದೇರ್ ವಾಸ್ ನೋ ಗೈಲ್ ಫೌಂಡ್ ಇನ್ ಹಿಸ್ ಮೌತ್ ಎಂಬುದಾಗಿ ಹಿ ಡಿಡ್ ನೋ ಸಿನ್ ಆತನು ಪಾಪ ಮಾಡಲಿಲ್ಲ ಹಿ ನ್ಯೂ ನೋ ಸಿನ್ ಅಂದ್ರೆ ಆತನ ಪಾಪ ಅರಿವು ಇರಲಿಲ್ಲ ಅಂದ್ರೆ ಪಾಪ ರಹಿತನಾಗಿಲ್ಲ ಅಂಡ್ ದೇರ್ ವಾಸ್ ನೋ ಗೈಲ್ ಫೌಂಡ್ ಇನ್ ಹಿಸ್ ಮೌತ್ ಎಂಬುದಾಗಿ ಅಂದ್ರೆ ಆತನ ಬಾಯಿಯಲ್ಲಿ ಯಾವ ಕಪಟನೇ ಇರಲಿಲ್ಲ ಇಂಥ ವ್ಯಕ್ತಿ ಮಾತ್ರ ಪಾಪದ ಶಿಕ್ಷೆಯನ್ನ ಹೊತ್ಕೊಳ್ಳಿಕ್ಕೆ ಸಾಧ್ಯ ಹೊರತು ಪಾಪ ಮಾಡಿದಂತಹ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಅವನಿಗೆ ಅದು ಸಾಧ್ಯವೇ ಇಲ್ಲ ಎಂಬುದನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ದೇರ್ ವಾಸ್ ನೋ ವೇ ಔಟ್ ದೇವರ ಹತ್ರ ಅವರು ಪ್ರಾರ್ಥಿಸಿದ್ರು ಕೂಡ ದೇವರು ಆ ಬೇರೆ ಮಾರ್ಗನೇ ದೇವರ ಹತ್ರ ಇರಲಿಲ್ಲ ತನ್ನ ಒಬ್ಬನೇ ಮಗನನ್ನು ಅವ್ರು ಕಳಿಸ್ಬೇಕಾಯ್ತು ಯಾಕಂತಂದ್ರೆ ಮನುಷ್ಯರ ಪಾಪದ ಶಿಕ್ಷೆಯನ್ನ ಹೊತ್ತು ತೀರಿಸುವುದಕ್ಕಾಗಿ ಕಳಿಸಬೇಕಾದಂತ ಒಂದು ವಿಚಾರ ದೇವರ ಮುಂದೆ ಇದ್ದದ್ರಿಂದ ಅವ್ರು ಹಾಗೆ ಮಾಡಿದ್ರು ಆದ ಕಾರಣ ಕರ್ತನಾದ ಯೇಸು ಕ್ರಿಸ್ತರು ಕೂಡಲೇ ಹೇಳ್ತಾರೆ ಏನಂತ ಹೇಳಿ ನನ್ನ ಚಿತ್ತವಲ್ಲ ಸ್ವಾಮಿ ನಿನ್ನ ಚಿತ್ತದಂತ ಆಗ್ಲಿ ಹಿ ಕಮಿಟೆಡ್ ಹಿಮ್ಸೆಲ್ಫ್ ಟು ದ ವಿಲ್ ಆಫ್ ಗಾಡ್ ದೇವರ ಚಿತ್ತಕ್ಕೆ ತಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದನ್ನ ಈ ಭಾಗ ನಮಗೆ ತಿಳಿಸಿಕೊಡ್ತದೆ ಇಂಥ ಭಯಂಕರವಾದಂತ ಒಂದು ವೇದನೆಯನ್ನ ಅವರು ಶಿಲುಬೆ ಮೇಲೆ ಅನುಭವಿಸೋದಕ್ಕಿಂತ ಮುಂಚೆ ಗೆತ್ಸೆಮನೆ ತೋಟದಲ್ಲಿ ಸಹ ಅವರು ಅನುಭವಿಸಿದ್ದು ನಮ್ಮ ಕಣ್ಮುಂದೆ ಈಗ ಬರ್ತಾ ಇದೆ ನೋಡ್ರಿ ಎಂಥ ಒಂದು ಶ್ರಮೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತರದಾಗಿತ್ತು ಒಬ್ಬರು ತಮ್ಮ ಆರಾಧನೆಯಲ್ಲಿ ಅವರು ಹೇಳ್ತಾ ಇದ್ರು ಏನಂತ ಹೇಳಿ ಹಿಸ್ ಸಫರಿಂಗ್ ವಾಸ್ ಎ ಲಾಂಗ್ ಚೈನ್ ಆಫ್ ಸಫರಿಂಗ್ ಫ್ರಮ್ ಬರ್ತ್ ಟು ಗ್ರೇವ್ ಕ್ರೇಡಲ್ ಟು ಗ್ರೇವ್ ಅಂದ್ರೆ ಗೋದಲಿಯಿಂದ ಹಿಡಿದು ಆ ಸಮಾಧಿಯವರೆಗೂ ಅವರ ಜೀವನ ಏನಾಗಿತ್ತು ಅಂತಂದ್ರೆ ಅದೊಂದು ಶ್ರಮೆಯ ಒಂದು ಸರಪಣಿಯಾಗಿತ್ತು ಅಂತ ಹೇಳಿ ಒಬ್ಬರು ಆರಾಧನೆ ಮಾಡ್ತಾ ಇರುವುದನ್ನ ಕೇಳಿದ್ದೇನೆ ಇಟ್ ವಾಸ್ ವೆರಿ ನೈಸ್ ಅಂದ್ರೆ ಅವರ ವಿಚಾರಗಳು ಯಾವ ರೀತಿಯಾಗಿ ಇದ್ವು ಅಂತ ಹೇಳಿ ನಾವು ಈಗ ಕಂಡುಕೊಳ್ಬಹುದು ಹುಟ್ಟಿದಾಗಿನಿಂದಲೇ ಅವರು ಶ್ರಮೆ ಅನುಭವಿಸಿದ್ರು ಯಾಕಂದ್ರೆ ಗೋದಲೆಯಲ್ಲಿ ಹುಟ್ಟಿದ್ರು
ಅವರಿಗೆ ಜಾಗ ಇಲ್ಲದ್ರಿಂದ ಅವರನ್ನ ಗೋದಲಿಯಲ್ಲಿ ಮಲಗಿಸಿದ್ರೆ ಅಂತ ನೋಡ್ತೀವಿ. ನೋಡ್ರಿ, ಇಡೀ ಲೋಕದ ರಕ್ಷಕ ಆತನ ಆರಂಭ ಎಲ್ಲಿ ಆಯ್ತು ಅಂತಂದ್ರೆ ಹುಟ್ಟಿದ ಮೇಲೆ ಅವರನ್ನ ಗೋದಲಿಯಲ್ಲಿ ಮಲಗಿಸಿದ. ಅಂದ್ರೆ ಇಂಥ ಒಂದು ಪರಿಸ್ಥಿತಿಯನ್ನ ನಮಗೋಸ್ಕರವಾಗಿ ಅವರು ಅನುಭವಿಸಿದ್ದನ್ನ ನಾವು ಯಾವಾಗಲೂ ಮರೆಯಬಾರದು. ನೋಡ್ರಿ ಎಂಥ ಒಂದು ವಿಷಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ವಿಷಯವಾಗಿ ಅವ್ರು ಹೇಳ್ತಾರೆ, ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳಿಗೆ ಗೂಡುಗಳಿವೆ, ನದಿಗಳಿಗೆ ಗೂಡುಗಳಿ ಗೊತ್ತುಗಳಿವೆ, ಆದ್ರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳನೂ ಇಲ್ಲ ಎಂಬುದಾಗಿ ಅವರು ಹೇಳುವುದನ್ನ ಸುವಾರ್ತೆಗಳಲ್ಲಿ ಓದ್ತೇವೆ. ಅಂದ್ರೆ ಅವರ ತ್ಯಾಗ ಅಷ್ಟು ನಮಗೋಸ್ಕರವಾಗಿ ಇತ್ತು ಎಂಬುದನ್ನ ನಾವು ಯಾವಾಗಲೂ ನಮ್ಮ ಗಮನದಲ್ಲಿ ಇಟ್ಕೊಂಡಿರ್ಬೇಕು, ನಮ್ಮ ನೆನಪಿನಲ್ಲಿ ಸ್ಮರಣೆಯಲ್ಲಿ ಇಟ್ಕೊಂಡಿರ್ಬೇಕು. ಯೇಸು ಸ್ವಾಮಿ ಅವರಂತಂದ್ರೆ ಏನು, ಯಾರು ಎಂಬುದನ್ನ ನಾವು ಯಾವಾಗಲೂ ತಿಳ್ಕೊಂಡಿರ್ಬೇಕು. ಅವರು ಏನ್ ಮಾಡಿದ್ರು ನಮ್ಮ ಸಲುವಾಗಿ, ಅವ್ರ ಜೀವನ ಹೇಗಿತ್ತು, ಅವರ ಮಾತುಗಳು ಹೇಗಿತ್ತು, ನಮಗೆ ಆಶ್ಚರ್ಯವನ್ನ ಯಾವಾಗಲೂ ಉಂಟು ಮಾಡುವಂತಹ ಜೀವನ ಯೇಸು ಸ್ವಾಮಿ ಅವರ ಜೀವನ. ಅವ್ರು ಹೇಳ್ತಾರೆ, ನನ್ನ ಚಿತ್ರದಂತಾಗದೆ ನಿನ್ನ ಚಿತ್ರದಂತಾಗಲಿ ಎಂಬುದಾಗಿ. ಮುಂದೆ ನಾವು ನೋಡುವಾಗ ಅವರ ಶ್ರಮೆ ಇಷ್ಟರ ಮಟ್ಟಿಗೆ ಮುಟ್ತಲ್ಲ, ದೇವರು ಲೂಕನ ಸುವಾರ್ತೆ 22:43 ಓದ್ರಿ, ನೋಟ್ ಮಾಡ್ಕೊಳ್ರಿ. ಈ ಭಾಗದಲ್ಲಿ ಇಲ್ಲ, ಅದು ಮಾರ್ಕನ ಸ್ವಾರ್ಥೆಯಲ್ಲಿ ಇಲ್ಲ, ಆದ್ರೆ ಲೂಕನ ಸ್ವಾರ್ಥೆ 22:43 ನೀವು ಓದಿದ್ರೆ ಅಲ್ಲಿ ದೇವದೂತನನ್ನ ದೇವರು ಕಳಿಸಿಕೊಡ್ತಾನೆ, ಅವನನ್ನ ಪರಾಮರಿಸುವುದಕ್ಕಾಗಿ, ಅವನನ್ನು ಉಪಚರಿಸುವುದಕ್ಕಾಗಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಲೂಕನ ಸ್ವಾರ್ಥೆ 22:43 ಓದಿ. ಅಷ್ಟರ ಮಟ್ಟಿಗೆ ಅವ್ರು ನಮಗೋಸ್ಕರವಾಗಿ ದುಃಖಕ್ಕೊಳಗಾದ್ರು, ಮನಗುಂದಿದ್ರು, ಶ್ರಮೆಯನ್ನ ಅನುಭವಿಸಿದ್ರು ಎಂಬಂತಹ ವಿಚಾರ ನಮ್ಮ ಮುಂದೆ ಬರ್ತದೆ. ಹೀಗಿರುವಾಗ ನಾವು ಈ ಭಾಗದಿಂದ ಏನ್ ಕಂಡುಕೊಳ್ತೀವಿ ಅಂತಂದ್ರೆ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯವರು ಯಜ್ಞದ ಕುರಿಯಾಗಿ ಆತನು ನಮಗೋಸ್ಕರವಾಗಿ ಸಹಿಸಿದಂತಹ ಶ್ರಮೆ, ಆತನ ಧ್ಯಾನ, ಆತನ ವಿಷಯವಾದಂತಹ ವಿಚಾರಗಳು ನಮ್ಮ ಮುಂದೆ ಯಾವಾಗಲೂ ಇರಬೇಕಾದದ್ದು ಅವಶ್ಯ. ಒಂದು ಸಮಯ ಬರ್ತದೆ ಆತನನ್ನ ನಂಬಿದಂತ ನಿಜ ಕ್ರೈಸ್ತರು ವಿಶ್ವಾಸಿಗಳು ಅವರು ಆತನೊಂದಿಗೆ ಇರ್ತಾರೆ. ಆಗ ಅವ್ರ ಕೆಲಸ ಏನಂತಂದ್ರೆ ಅವ್ರ ಬಗ್ಗೆ ಧ್ಯಾನಿಸುವುದು, ಅವರನ್ನ ಆರಾಧಿಸುವಂಥದ್ದು, ಅವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು, ಅವರ ಬಗ್ಗೆ ಅವರನ್ನ ಅವ್ರ ವಿಷಯವಾಗಿ ಅವ್ರ ವಿಷಯವಾಗಿ ಹೊಗಳುವಂಥದ್ದು, ಇದೇ ನಮ್ಮ ಕೆಲಸ ಆಗಿರ್ತದೆ ಪರಲೋಕದಲ್ಲಿ. ದೇರ್ ಇಸ್ ನೋ ಅದರ್ ವರ್ಕ್, ವಿ ಹ್ಯಾವ್ ಟು ಡೂ ದಿಸ್ ಓನ್ಲಿ. ಅದೇ ರೀತಿಯಾಗಿ ತಂದೆಯನ್ನ ಸಹ ಆತನು ತನ್ನ ಮಗನನ್ನೇ ನಮಗೋಸ್ಕರವಾಗಿ ಕಳಿಸಿದಂತಹ ತಂದೆಯನ್ನು ಸಹ ನಾವು ಗೌರವಿಸಿ ಘನಪಡಿಸುವಂತಹ ಒಂದು ಕೆಲಸ ನಮ್ದಾಗಿರ್ತದೆ ಎಂಬುದನ್ನ ನಾವು ಯಾವಾಗಲೂ ತಿಳ್ಕೊಂಡ್ರೆ, ಎಂಥ ಒಂದು ಶ್ರೇಷ್ಠವಾದಂತಹ ಕೆಲಸ ನಮಗೋಸ್ಕರವಾಗಿ ಇಡಲ್ಪಟ್ಟಿದೆ. ಅದು ಯಾರಿಗೋಸ್ಕರವಾಗಿ ಅಂತ, ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಮೂಲಕವಾಗಿ ನಮಗೆ ಸಿಕ್ಕಂಥದ್ದು. ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದಂತಹ ಯೇಸು ಸ್ವಾಮಿಯ ಒಂದು ವಿಷಯ ಅವರ ಮೂಲಕವಾಗಿ ನಮಗೆ ಸಿಕ್ಕಂಥದ್ದು ಎಂಬುದನ್ನ ಈ ಭಾಗ ನಮಗೆ ತಿಳಿಸಿಕೊಡ್ತದೆ. ಎರಡನೇ ಭಾಗಕ್ಕೆ ನಾವು ಬರೋಣ. ಅಲ್ಲಿ 16:5-6 ವಚನಗಳನ್ನ ನಾವು ಓದುವಾಗ ಕರ್ತನಾದ ಯೇಸು ಕ್ರಿಸ್ತರ ಒಂದು ಸಮಾಧಿ ವಿಷಯವಾಗಿ ಈ ಭಾಗ ನಮಗೆ ತಿಳಿಸ್ತದೆ. ಅದು ಸಬ್ಬತ್ ದಿನ ಮುಗೀತು, ಶನಿವಾರ ದಿವಸ ಮುಗೀತು, ಸಂಡೇ ಸ್ಟಾರ್ಟ್ ಆಯ್ತು. ಹಾಗೆ ಯಹೂದ್ಯರ ಪ್ರಕಾರ ಇದು ಹೇಳ್ತೇನೆ ನಾನು, ಅಂದ್ರೆ ಶುಕ್ರವಾರ ಯಹೂದ್ಯರ ಒಂದು ಕ್ಯಾಲೆಂಡರ್ ಏನಂತಂದ್ರೆ ಅದು ಪಾರ್ಟ್ ಆಫ್ ದ ಡೇ ಆಲ್ಸೋ ಇಸ್ ಕನ್ಸಿಡರ್ಡ್ ಆಸ್ ಎ ಡೇ. ನಾವು ಶುಕ್ರವಾರ ನೋಡ್ತೇವೆ ಪಾರ್ಟ್ ಆಫ್ ದ ಡೇ, ಯೇಸು ಸ್ವಾಮಿ ತೀರ್ಕೊಂಡದ್ದು ಮಧ್ಯಾಹ್ನ ಸಾಧಾರಣ 3 ಗಂಟೆಗೆ, 3:00 ಅವರು ತಮ್ಮ ಪ್ರಾಣ ಬಿಟ್ರು ಅಂತ ಹೇಳಿ ನಾವು ಸುವಾರ್ತೆಗಳು ಓದ್ತೇವೆ. ಸೊ ಪಾರ್ಟ್ ಆಫ್ ದ ಡೇ ಅಂದ್ರೆ ಅದು ಫುಲ್ ಡೇ ಆಗಿರ್ಲಿಲ್ಲ, ಪಾರ್ಟ್ ಆಫ್ ದ ಡೇ ಇದ್ರೂ ಕೂಡ ಅದನ್ನ ಅವರು ಒಂದು ಡೇ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಯಹೂದ್ಯರ ಪ್ರಕಾರ, ಯಹೂದ್ಯರ ಕ್ಯಾಲೆಂಡರ್ ಪ್ರಕಾರ ಅಥವಾ ಅವರ ಒಂದು ಗ್ರಹಿಕೆಗೆ ಅನುಸಾರ. ಶನಿವಾರ ಅವರು ಸಮಾಧಿಯಲ್ಲಿ ಇದ್ರು ಫುಲ್ ಪಾರ್ಟ್ ಆನ್ ಫ್ರೈಡೇ, ಆಮೇಲೆ ಅವರು ಪುನರುತ್ಥಾನ ಹೊಂದಿದ್ದು ರವಿವಾರ ಭಾನುವಾರ. ದಟ್ ವಾಸ್ ಆಲ್ಸೋ ಎ ಪಾರ್ಟ್ ಬಟ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಫುಲ್ ಡೇ. ಈ ರೀತಿಯಾಗಿ 3 ದಿವಸ ಅವರು ಇದರಲ್ಲಿದ್ರು, ಸಮಾಧಿಯಲ್ಲಿದ್ರು ಎಂಬುದನ್ನ ದೇವರ ವಾಕ್ಯದ ಮೂಲಕವಾಗಿ ನಾವು ಕಂಡುಕೊಳ್ತೀವಿ. ಈ ಸಮಾಧಿಯಲ್ಲಿದ್ದಂತಹ ಯೇಸು ಸ್ವಾಮಿಯವರನ್ನ ನೋಡಬೇಕು, ಅವರ ದೇಹಕ್ಕೆ ಸುಗಂಧ ದ್ರವ್ಯಗಳನ್ನ
ಹಚ್ಚಬೇಕು ಎಂಬಂತಹ ಒಂದು ವಿಚಾರದಿಂದ ಅಲ್ಲಿ ಸ್ತ್ರೀಯರು ಬರ್ತಾರೆ, ಎಲ್ಲಿ ಯೇಸು ಸ್ವಾಮಿಯ ಸಮಾಧಿಗೆ ಅಲ್ಲಿ ಬರ್ತಾರೆ. ಅದು ಸಬ್ಬತ್ ದಿವಸ ಆಗಿ ಅದು ಸಬ್ಬತ್ ದಿವಸ ದಾಟಿ ಹೋಗಿ ಈಗ ಅವರು ಮೂರನೇ ದಿವಸ ಬಂದಿದ್ದಾರೆ, ಅಂದ್ರೆ ಭಾನುವಾರ ಅವರು ಬಂದಿದ್ದಾರೆ. ಆಮೇಲೆ ಅಲ್ಲಿ ಮಗ್ದಲದ ಮರಿಯಳಿದ್ದಾಳೆ, ಯಾಕೋಬನ ತಾಯಿಯಾದಂತಹ ಮರಿಯಳಿದ್ದಾಳೆ, ಆಮೇಲೆ ಸೊಲೋಮಿ ಎಂಬ ಸ್ತ್ರೀಯು ಸಹ ಅಲ್ಲಿ ಇದ್ದಾಳೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಅವರು ಸಮಾಧಿಗೆ ಬಂದ್ರು, ಅವರ ಮುಂದಿದ್ದಂತಹ ಒಂದು ಸಮಸ್ಯೆ ಏನಾಗಿತ್ತಂತಂದ್ರೆ, ಆ ಸಮಾಧಿಗೆ ಅಂದ್ರೆ ಸಮಾಧಿಯ ಬಾಗಿಲಿಗೆ ಹಾಕಿದಂತಹ ಒಂದು ಕಲ್ಲು, ಅದು ದೊಡ್ಡ ಕಲ್ಲಾಗಿತ್ತು, ಅದು ಮುದ್ರಿಸಲ್ಪಟ್ಟಿತ್ತು, ಅಂದ್ರೆ ಇಟ್ ವಾಸ್ ಸೀಲ್ಡ್, ಅದಕ್ಕೆ ಮುದ್ರೆ ಹಾಕಿದ್ರು ರೋಮನ್ ಸರ್ಕಾರ. ಪಿಲಾತನು ಕೆಲವು ಜನರು ಹೋಗಿ ಕಂಪ್ಲೇಂಟ್ ಮಾಡಿದ್ಕೊಂಡೆ ಹೇಳಿದ, ಓಕೆ ಯು ಗೋ ಅಂಡ್ ಸೀಲ್ ಇಟ್ ಅಂಡ್ ಕೀಪ್ ಸಮ್ ಪೀಪಲ್ ಆನ್ ಗಾರ್ಡ್, ಅಲ್ಲಿ ಕೆಲವು ಕಾವಲುಗಾರನ್ನು ಸಹ ನೀವು ಇಡ್ರಿ ಎಂಬುದಾಗಿ ಪಿಲಾತನ ಒಂದು ಅಪ್ಪಣೆಯನ್ನು ಪಡ್ಕೊಂಡು ಅವರು ರೋಮನ್ ಸಿಪಾಯಿಗಳನ್ನ ಅಲ್ಲಿ ಇಟ್ಟಿದ್ರು. ಆಮೇಲೆ ಸೀಲ್ ಮಾಡಿದ್ರು ಅದನ್ನ, ಅಂದ್ರೆ ಬಾಗಿಲನ್ನ ಸೀಲ್ ಮಾಡಿಬಿಟ್ಟಿದ್ರು. ಈ ರೀತಿಯಾಗಿ ಇದ್ದಂತ ವಿಷಯಗಳನ್ನ ಇವರೆಲ್ಲ ನೋಡಿದ್ರು, ಯಾರೋ ಸ್ತ್ರೀಯರು. ಆದ್ರೂ ಕೂಡ ಅವ್ರು ಹೋದ್ರು, ಏನಂತ ಹೇಳಿ, ಈ ಒಂದು ಆತನ ದೇಹಕ್ಕೆ ನಾವು ಸುಗಂಧ ದ್ರವ್ಯ ಹಚ್ಚಬೇಕು, ಮೂರನೇ ದಿವಸ ಇವತ್ತು ನಾವು ಹೋಗಲೇಬೇಕು ಅಂತ ಹೇಳಿ ಬಂದ್ರು. ಬಂಡೆಯ ಸಮಸ್ಯೆ ಅವ್ರ ಮುಂದಿತ್ತು, ಅಂದ್ರೆ ಬಾಗಿಲಿಗೆ ಹಾಕಿದಂತ ಬಂಡೆಯನ್ನ ಸರಿಸುವವ್ರು ಯಾರು ಅಥವಾ ಅದನ್ನ ತೆಗೆಯುವ್ರು ಯಾರು, ನಾವು ಒಳಗೆ ಹೆಂಗ್ ಹೋಗ್ಬೇಕು ಎಂಬಂತ ಒಂದು ವಿಚಾರ ಅವರನ್ನ ಕಾಡ್ತಾ ಇತ್ತು. ಆಮೇಲೆ ಏನಾಗ್ತದ ಅಂತಂದ್ರೆ, ಅಲ್ಲಿ ಅವರು ಬಂದಾಗ ಅದ್ಭುತವನ್ನು ನೋಡಿದ್ರು ಅವರು. ಆ ಬಂಡೆ ಸರಿಸಲ್ಪಟ್ಟಿತ್ತು, ಉರುಳಿಸಲ್ಪಟ್ಟಿತ್ತು. ಸೊ ದೇ ಹ್ಯಾಡ್ ಎ ಪ್ರಾಬ್ಲಮ್ ವಿಚ್ ವಾಸ್ ಸಾಲ್ವ್ಡ್, ಅದರ ಒಂದು ಸಮಸ್ಯೆ ಪರಿಹಾರ ಆಗ್ಬಿಟ್ಟಿತ್ತು. ಆಲ್ರೆಡಿ ಅವ್ರು ಬಂದು ನೋಡಿದಾಗ ಅಲ್ಲಿ ಇರ್ಲೇ ಇಲ್ಲದು, ಅವರು ಆಂಟಿಸಿಪೇಟ್ ಮಾಡಿದ್ದು ಅಂದ್ರೆ ಅಪೇಕ್ಷಿಸಿದಂತಹ ಒಂದು ಸಮಸ್ಯೆ ಇತ್ತು, ಆದ್ರೆ ಆ ಸಮಸ್ಯೆಯನ್ನ ದೇವರು ಪರಿಹರಿಸಿ ಬಿಟ್ಟಿದ್ದ. ಓಕೆ, ಅವ್ರೇನ್ ಮಾಡಿದ್ರು ಅಂತಂದ್ರೆ ಆ ಸಮಾಧಿಯ ಒಳಗೆ ಹೋದ್ರು, ಹೋಗಿದ್ರೆ ಅದನ್ನ ಹೋದ್ರೆ ಈ ಭಾಗ 16ನೇ ಅಧ್ಯಾಯ ಪೂರ್ಣವಾಗಿ ನಾನು ಎರಡೆರಡು ವಚನ ಕೊಟ್ಟೇನೆ, ಯಾಕಂದ್ರೆ ಬಹಳಷ್ಟು ವಚನಗಳು ಆಗ್ತವೆ ಅಂತ. ನೀವು ಹೋದ್ರೆ ಆ ಭಾಗ ಪೂರ್ಣ ಆ ಪರಿಚ್ಛೇದ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ಪ್ಯಾಸೇಜ್. ಆಗೇನಾಗ್ತದೆ ಅಂತಂದ್ರೆ, ಅವರಿಗೂ ಅಲ್ಲಿ ಒಬ್ಬ ಶುಭ್ರ ವಸ್ತ್ರಧಾರಿಯಾದಂತಹ ಯವನಸ್ಥನು ಕಂಡು ಬರ್ತಾನೆ. ಅಂದ್ರೆ ಶುಭ್ರ ವಸ್ತ್ರಧಾರಿಯಾದಂತಹ ಒಬ್ಬ ವ್ಯಕ್ತಿ ಅಲ್ಲಿ ಕಂಡು ಬರ್ತಾನೆ, ಯವನಸ್ಥ ಅಂತ ಹೇಳಲ್ಪಟ್ಟಿದೆ. ಅದರ ಒಂದು ಅರ್ಥ ನಾವು ಏನದ ನೋಡ್ತೀವಿ ಅಂತಂದ್ರೆ, ಶುಭ್ರ ವಸ್ತ್ರ ಅದು ಯಾವಾಗಲೂ ಏನ್ ತೋರಿಸ್ತದೆ ಅಂತಂದ್ರೆ, ಅದು ಶುದ್ಧತೆಯನ್ನ ತೋರಿಸ್ತದೆ. ಅದರ ಮೂಲ ಪರಲೋಕದ ಮೂಲ, ದಟ್ ಈಸ್ ಒರಿಜಿನ್ ಇಸ್ ಫ್ರಮ್ ಹೆವನ್. ಪರಲೋಕ ಏನಾಗಿದೆ ಅಂತಂದ್ರೆ ಅತಿ ಪರಿಶುದ್ಧವಾದಂತಹ ಒಂದು ಸ್ಥಳ, ಅಲ್ಲಿದ್ದಂತಹ ದೇವರು ಸಹ ಥ್ರೈಸ್ ಹೋಲಿ ಗಾಡ್ ಅಂತ ಹೇಳ್ತೇವೆ, ಹೋಲಿ 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 ಲಾರ್ಡ್ ಗಾಡ್ ಆಲ್ ಮೈಟಿ ಎಂಬುದಾಗಿ ನಾವು ಒಂದು ಹಾಡನ್ನು ಸಹ ಹಾಡ್ತೀವಿ. ಅಂದ್ರೆ ಮೂರು ಪಟ್ಟು ಪರಿಶುದ್ಧನಾದಂತಹ ದೇವರು ಎಂಬುದಾಗಿಯೂ ಸಹ ನಾವು ಹೇಳ್ತೇವೆ, ತಂದೆ ಮಗ ಪರಿಶುದ್ಧ. ಇಂಥ ಒಂದು ಪರಿಶುದ್ಧವಾದಂತಹ ಸ್ಥಳದ ಪರಲೋಕದ ಒಂದು ಮೂಲವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಅಲ್ಲಿ ಕಂಡು ಬರ್ತಾನೆ, ಶುದ್ಧನಾದಂತಹ ವ್ಯಕ್ತಿಯಲ್ಲಿ ಕಂಡು ಬರ್ತಾನೆ, ನೀತಿಯನ್ನು ಸಾರುವಂತಹ ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬರ್ತಾನೆ. ಅವನು ಯಾರಂತಂದ್ರೆ ದೇವದೂತ. ಅವನು ನೋಡಿದ್ಕೊಳ್ಳೆಯವ್ರಿಗೆ ಬೆಚ್ಚಿ ಬೆರಗ ಆಗ್ಬಿಟ್ರು. ಯಾಕಂದ್ರೆ ಅವ್ರ ಪ್ರಾಬ್ಲಮ್ ಏನಿತ್ತು ಅಂತಂದ್ರೆ, ಯೇಸು ಸ್ವಾಮಿಯ ದೇಹ ಅಲ್ಲಿರ್ತದೆ, ಅದಕ್ಕೆ ನಾವು ಈ ಸುಗಂಧಗಳನ್ನ ಹಚ್ಚಬೇಕು. ಆದ್ರೆ ಅವ್ರ ಮುಂದೆ ಇದ್ದಂತಹ ಚಿತ್ರನೇ ಬೇರೆ ಆಗ್ಬಿಟ್ಟಿತ್ತು. ಅದೇನಂತಂದ್ರೆ, ಅಲ್ಲಿ ಒಬ್ಬ ದೇವದೂತ ಬಂದು ಕೊಟ್ಬಿಟ್ಟಾನೆ, ಯೇಸು ಸ್ವಾಮಿ ದೇಹ ಕಾಣ್ತಾ ಇಲ್ಲ, ಯೇಸು ಸ್ವಾಮಿ ದೇಹನೇ ಇಲ್ಲ ಅಲ್ಲಿ. ಆದ್ರೆ ಯಾರಿದ್ದಾರೆ? ದೇವದೂತ ಅಲ್ಲಿ ಕಾಣ್ತಾ ಇದ್ದಾನೆ. ಹಾಗ ಅವ್ರಿಗೆ ಬಹಳ ಆಶ್ಚರ್ಯ ಆಗ್ಬಿಡ್ತು, ಬೆಚ್ಚಿ ಬೆರಗಾಗ್ಬಿಟ್ರ ಅಂತ ಹೇಳಿ ದೇವ್ರ ವಾಕ್ಯಲ್ಲಿ ಹೇಳ್ತಾರೆ. ಈಗಾಗಲೇ ನಾವು ಓದಿದ್ದೇವೆ. ಈ ರೀತಿಯಾಗಿ ಅವರು ಆದದ್ದನ್ನ ನೋಡಿದಾಗ ಅಲ್ಲಿದ್ದಂತಹ ದೇವದೂತ ಅವ್ರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡಿದ್ದನ್ನ ಈ ಭಾಗ ನಾವು ಓದ್ತೇವೆ. ಅಲ್ಲಿ ಯೇಸು ಕರ್ತನೇ ಇರ್ಲಿಲ್ಲ, ಆದ್ರೆ ಶುಭ್ರ ವಸ್ತ್ರ ಧಾರಿಯಾದಂತಹ ಒಬ್ಬ ಯವನಸ್ಥ ಅಂದ್ರೆ ದೇವದೂತನಲ್ಲಿ ನಮಗೆ ಪರಲೋಕದ ಮೂಲದ ನೀತಿಯ ಒಂದು ಪ್ರತೀಕವಾದಂತಹ ಶುದ್ಧತೆಯ ಒಂದು ಸಂಕೇತವಾದಂತಹ ಒಬ್ಬ ದೇವದೂತನನ್ನ ಅಲ್ಲಿ ದೇವರು ಕಳಿಸಿಕೊಟ್ಟಿದ್ದಾನೆ. ಯಾಕೆ? ಈ ಸ್ತ್ರೀಯರಿಗೋಸ್ಕರವಾಗಿ, ಅವರಿಗೆ ಪುನರುತ್ಥಾನದ ವಿಷಯವಾಗಿ ತಿಳಿಸುವುದಕ್ಕಾಗಿ ಅಲ್ಲಿ ಅವರನ್ನ ಕಳಿಸಿಕೊಟ್ಟಂತ ವಿಚಾರ ನಮ್ಮ ಮುಂದೆ ಇಲ್ಲಿ ಬರ್ತದೆ. ಅವರು ಬೆಚ್ಚಿ ಬೆರಗಾದರು ಎಂಬುದಾಗಿ ನೋಡ್ತೇವೆ. ಆಗ
ಅಲ್ಲಿದ್ದಂತಹ ದೇವದೂತ ಹೇಳ್ತಾನೆ, ಯಾರನ್ನ ನೋಡ್ತಾ ಇದ್ದೀರಿ ನೀವು? ಕರ್ತನಾದ ಯೇಸು ಕ್ರಿಸ್ತರನ್ನು ನೀವು ನೋಡ್ತಾ ಇದ್ದೀರಾ? ಆದ್ರೆ ಆತನು ಇಲ್ಲಿ ಇಲ್ಲ. ವೈ ಯು ಆರ್ ಸರ್ಚಿಂಗ್ ಫಾರ್ ಲಿವಿಂಗ್ ಅಮಂಗ್ ದ ಡೆಡ್ ಎಂಬುದಾಗಿ ನಾವು ಈ ಭಾಗದಲ್ಲಿ ಓದ್ತೇವೆ. ಇದನ್ನು ಪೂರ್ವ ಓದಿದ್ರೆ ನೀವು ಫಸ್ಟ್ 8 ವರ್ಸಸ್ ಆಫ್ 16 ಚಾಪ್ಟರ್ ಓದಿದ್ರೆ ನಿಮ್ಗೆಲ್ಲ ಅದರ ವಿವರಣೆ ಸಿಗ್ತದೆ. ಬೆರಗಾಗ್ಬೇಡ್ರಿ, ಶಿಲ್ಬಿ ಹಾಕಲ್ಪಟ್ಟಂತಹ ನಜರೀತಿನ ಯೇಸುವನ್ನು ಹುಡುಕುತ್ತೀರಲ್ಲವೇ? ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ. ಆತನನ್ನು ಇಟ್ಟಿದ್ದ ಸ್ಥಳವು ಇದೇ ನೋಡ್ರಿ ಎಂಬುದಾಗಿ ಅವರು ತೋರಿಸ್ಲಿಕ್ಕೆ ಶುರು ಮಾಡ್ತಾನೆ. ಆದರೆ ನೀವು ಹೋಗಿ ಆತನ ಶಿಷ್ಯರಿಗೂ ಪೇತ್ರನಿಗೂ ಆತನು ನಿಮಗೆ ಹೇಳಿದಂತೆ ನಿಮ್ಮ ಮುಂದೆ ಗಲೀಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ ಎಂದು ಹೇಳ್ತಾನೆ. ನೋಡ್ರಿ, ಬೆಚ್ಚಿ ಬೆರಗಾದಂತ ವ್ಯಕ್ತಿಗಳಿಗೆ ಇಲ್ಲಿ ಕೊಟ್ಟಂತಹ ಒಂದು ಉತ್ತರ ಏನಾಗಿತ್ತು ಅಂತಂದ್ರೆ, ಆ ದೇವದೂತ ಹೇಳ್ತಾನೆ, ಬೆಚ್ಚಿ ಬೆರಗಾಗ್ಬೇಡ್ರಿ. ಯಾಕಂದ್ರೆ ಯೇಸು ಸ್ವಾಮಿ ಅಲ್ಲಿ ಸತ್ತು ಅಲ್ಲಿ ಹಾಗೆ ಇಲ್ಲಿ ಉಳಿದಿಲ್ಲ, ಆದ್ರೆ ಆತನು ಜೀವಿತನಾಗಿ ಎದ್ದಿದ್ದಾನೆ, ಪುನರುತ್ಥಾನ ಹೊಂದಿದ್ದಾನೆ. ಆತನು ಹೇಳಿದ ಹಾಗೆ ಆತನು ಎದ್ದಿದ್ದಾನೆ. ಆದ ಕಾರಣ ಅವನನ್ನು ಹುಡುಕೋದ್ರ ಅವಶ್ಯಕತೆ ಇಲ್ಲ. ಆತನನ್ನ ನೀವು ಮುಂದೆ ಭೇಟಿ ಆಗ್ತೀರಿ, ಅದನ್ನ ಹೋಗಿ ಶಿಷ್ಯರಿಗೆ ತಿಳಿಸ್ಕೊಡ್ರಿ ಎಂಬುದಾಗಿ ಆ ಸ್ತ್ರೀಯರಿಗೆ ಹೇಳುವುದನ್ನ ಈ ಭಾಗದಲ್ಲಿ ನಾವು ನೋಡ್ತೀವಿ. ಈ ರೀತಿಯಾಗಿ ಖಾಲಿಯಾದಂತ ಸಮಾಧಿ, ಅವರು ಒಂದು ಶವಕ್ಕಾಗಿ ಅಂದ್ರೆ ಯೇಸು ಸ್ವಾಮಿಯ ಸತ್ತ ದೇಹಕ್ಕಾಗಿ ಸುಗಂಧ ಹಚ್ಚಬೇಕೆಂಬಂತಹ ಉದ್ದೇಶದಿಂದ ಹೋದ್ರು. ಆದ್ರೆ ಅಲ್ಲಿ ಅವ್ರು ಕಂಡದ್ದೇನು, ಯೇಸು ಸ್ವಾಮಿಯ ಖಾಲಿಯಾದಂತ ಸಮಾಧಿಯನ್ನ ಅವರು ಅಲ್ಲಿ ಕಾಣ್ತಾರೆ. ವಾಟ್ ಎ ಗ್ರೇಟ್ ಸರ್ಪ್ರೈಸ್ ದಿ ಹ್ಯಾಡ್. ಅತ್ಯಾಶ್ಚರ್ಯವನ್ನು ಉಂಟು ಮಾಡುವಂತಹ ವಿಷಯಗಳನ್ನ ನಾವು ಮಾರ್ಕನ ಸುವಾರ್ತೆಯಲ್ಲಿ ನೋಡ್ತೇವೆ. ಎಷ್ಟು ಅದ್ಭುತ ಖಾಲಿಯಾದಂತ ಸಮಾಧಿ! ಅದು ಏನ್ ತೋರಿಸ್ತದೆ ಅಂತಂದ್ರೆ, ದೇವರು ತನ್ನ ಮಗನಾದಂತ ಕರ್ತನಾದಂತ ಯೇಸು ಕ್ರಿಸ್ತನ ಕೈ ಬಿಡ್ಲಿಲ್ಲ. ಈ ಡಿಡ್ ನಾಟ್ ಲೀವ್ ಹಿಮ್. ಯೇಸು ಸ್ವಾಮಿಯವರು ಕೂಗ್ತಾ ಇದ್ದಾರೆ ಆ ಶಿಲುಬೆ ಮೇಲೆ, ಮೈ ಗಾಡ್ ವೈ ಹ್ಯಾಸ್ ಥೌ ಫೋರ್ಸೇಕನ್ ಮೀ, ನನ್ನ ದೇವರೇ ಯಾಕೆ ನನಗೆ ಕೈ ಬಿಟ್ಟಿದ್ದಿ? ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯವರು ದೇವರು ಯೇಸು ಸ್ವಾಮಿಯವರನ್ನು ಕೈ ಹಿಡಿದು ಎಬ್ಬಿಸಿದ್ದಾನೆ ತಿರುಗಿ. ಹಿ ಹ್ಯಾಸ್ ನೆವರ್ ಲೆಫ್ಟ್ ಹಿಮ್ ಅಲೋನ್, ಹಿ ಹ್ಯಾಸ್ ರೇಸ್ಡ್ ಹಿಮ್ ಫ್ರಮ್ ದ ಡೆಡ್. ಪುನರುತ್ಥಾನಿತ ಕರ್ತನಾದಂತ ಯೇಸು ಕ್ರಿಸ್ತರನ್ನು ದೇವರು ಕೈ ಹಿಡಿದು ಎಬ್ಬಿಸಿದ್ದನ್ನ ಈ ಭಾಗ ನಮಗೆ ತಿಳಿಸುವಾಗ ಎಂಥ ಒಂದು ಅದ್ಭುತ ನಮ್ಮ ಕಣ್ಣು ಮುಂದೆ ಬರ್ತದೆ. ಆತನು ಮರಣದ ಮೇಲೆ ಜಯವನ್ನ ಸಾಧಿಸಿದ್ದೇನೆ ಎಂಬುದನ್ನ ಖಾಲಿಯಾದಂತ ಸಮಾಧಿ ತೋರಿಸ್ತದೆ. ನೋಡ್ರಿ, ಮರಣ ಹಿಡಿಯಲಿಲ್ಲ. ದ ಡೆತ್ ಕುಡ್ ನಾಟ್ ಕ್ಯಾಚ್ ಹಿಮ್. ದೇವರು ಕರ್ತನಾದ ಯೇಸು ಕ್ರಿಸ್ತರ ಮರಣವನ್ನ ಜಯಿಸಿದ್ದನ್ನ ಈ ಖಾಲಿ ಸಮಾಧಿ ತೋರಿಸ್ತದೆ. ಮತ್ತೊಂದು ವಿಚಾರ ಏನಂತಂದ್ರೆ, ಜೀವಂತ ರಕ್ಷಕ ಆತನೇನಾಗಿದ್ದಾನೆ ಅಂತಂದ್ರೆ ನಮ್ಮ ಮಿತ್ರನಾಗಿದ್ದಾನೆ. ಆತನು ಪುನರುತ್ಥಾನ ಹೊಂದಿದ್ದು ಜೀವ ಕೊಡುವಂತಹ ರಕ್ಷಕ, ನಮ್ಮ ಮಿತ್ರ ಆದಂತಹ ಯೇಸು ಸ್ವಾಮಿ ಎಂಬುದನ್ನ ಈ ಭಾಗ ನಮಗೆ ತಿಳಿಸಿಕೊಡ್ತದೆ. ಕಲ್ಲು ಉರುಳಿಸುವಂಥದ್ದು ಕಷ್ಟಕರವಾಗಿದ್ದರೂ ಕೂಡ ದೇವರು ಅದನ್ನ ಮಾಡಿಬಿಟ್ಟಿದ್ದ ಅವ್ರಿಗೋಸ್ಕರವಾಗಿ. ಯೇಸು ಸ್ವಾಮಿ ಅದು ಯೇಸು ಸ್ವಾಮಿಗೋಸ್ಕರವಾಗಿ ಅಲ್ಲ, ಆ ಕಲ್ಲು ಉರುಳಿಸಲ್ಪಟ್ಟದ್ದು ಯೇಸು ಸ್ವಾಮಿಗಾಗಿ ಅಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ಅವನಿಗೆ ಮಹಿಮಾ ಶರೀರ ಇತ್ತು. ಹಿ ಹ್ಯಾಡ್ ಗಾಟ್ ದ ಗ್ಲೋರಿಫೈಡ್ ಬಾಡಿ. ಯಾಕಂದ್ರೆ ಶಿಷ್ಯರು ಆ ರೂಮ್ ನಲ್ಲಿ ಇರುವಾಗ, ಮೇಲುಪ್ಪರಿಯಲ್ಲಿ ಇರುವಾಗ ಯೇಸು ಸ್ವಾಮಿ ಅವ್ರ ಮಧ್ಯದಲ್ಲಿ ಬಂದ್ಬಿಡ್ತಾನೆ. ಹೇಗ್ ಬರ್ತಾನೆ? ಹಿ ಪಾಸಸ್ ಥ್ರೂ ದ ಡೋರ್, ಥ್ರೂ ದ ವಾಲ್ಸ್. ಗೋಡಿಗಳಿಂದ ಗೋಡಿಗಳು ಅವನನ್ನ ಒಳಗೆ ಬಿಡ್ಲಿಕ್ಕೆ ಆಗ್ಲಿಲ್ಲ, ಅಂದ್ರೆ ಬಿಡದೇ ಇರ್ಲಿಕ್ಕೆ ಆಗ್ಲಿಲ್ಲ. ಅವ್ ಬಿಟ್ಬಿಟ್ಟು, ಯಾಕಂದ್ರೆ ಯೇಸು ಸ್ವಾಮಿಯ ದೇಹ ಅದು ಮಹಿಮಾ ಶರೀರವನ್ನು ಹೊಂದಿತ್ತು. ಆದ ಕಾರಣ ಈ ಕಲ್ಲು ಉಳಿಸಲ್ಪಡುವಂತಹ ಅವಶ್ಯಕತೆ ಯೇಸು ಸ್ವಾಮಿಗೆ ಇರಲಿಲ್ಲ. ಹಿ ಹ್ಯಾಸ್ ಕಮ್ ಔಟ್ ಆಫ್ ಇಟ್. ಇವನ್ ದೋ ದ ಸ್ಟೋನ್ ವಾಸ್ ದೇರ್, ಇಟ್ ಹಿ ಕೇಮ್ ಔಟ್ ಆಫ್ ಇಟ್, ಔಟ್ ಆಫ್ ದ ಗ್ರೇವ್ ವಿದೌಟ್ ಎನಿ ಪ್ರಾಬ್ಲಮ್, ಬಿಕಾಸ್ ಹಿ ಹ್ಯಾಡ್ ದ ಗ್ಲೋರಿಫೈಡ್ ಬಾಡಿ, ಮಹಿಮಾ ಶರೀರ ಹೊಂದಿ ಕಾಣ. ಹಾಗಾದ್ರೆ ಈ ಕಲ್ಲು ಯಾಕೆ ಉರುಳಿಸಲ್ಪಟ್ಟಿತು ಅಂತ ಹೇಳಿ ನೀವು ಕೇಳಬಹುದು. ಅದಕ್ಕೊಂದು ಉತ್ತರ ಇದೆ, ಯಾಕಂದ್ರೆ ಈ ಜನ ಹೋಗಿ ನೋಡ್ಬೇಕು, ಸಾಕ್ಷಿ ಹೇಳಬೇಕು. ಸೊ ದ ನೀಡ್ ವಾಸ್ ಫಾರ್ ದ ವಿಟ್ನೆಸ್, ಫಾರ್ ದ ಟೆಸ್ಟಿಮನಿ ಎಂಬುದನ್ನ ನಾವು ತಿಳ್ಕೊಂಡ್ರೆ. ಕಲ್ಲು ಉರುಳಿಸಲ್ಪಟ್ಟದ್ದು ಯಾಕೆ ನಾವು ಹೋಗ್ಬೇಕಂದ್ರೆ, ಸ್ತ್ರೀಯರು ಹೋಗ್ಬೇಕು, ಶಿಷ್ಯರು ಹೋಗ್ಬೇಕು, ನೋಡ್ಬೇಕು ಅಲ್ಲಿ ಯೇಸು ಸ್ವಾಮಿಯ ದೇಹ ಇಲ್ಲ ಎಂಬುದಾಗಿ ಅವರು ಎಲ್ಲರಿಗೂ ಸಾಕ್ಷಿ ಹೇಳಬೇಕು. ಇಡೀ ಜಗತ್ತಿಗೆ ಅದೇ ದೇವರ ಒಂದು ಉದ್ದೇಶ ಅಲ್ಲಿ ಇದ್ದದ್ದನ್ನ ನಾವು ಈ ಭಾಗದಲ್ಲಿ ಓದ್ತೀವಿ.
ಅದೇ ರೀತಿಯಲ್ಲಿ ಈ ಒಂದು ಹೊಸ ಕ್ರಮ ಯೇಸು ಸ್ವಾಮಿಯವರು ದೇವರು ಯೇಸು ಸ್ವಾಮಿಯ ಮೂಲಕವಾಗಿ ಪುನರುತ್ಥಾನದ ಮೂಲಕವಾಗಿ ಅಲ್ಲಿ ನಡೆಸಿಕೊಡ್ತಾ ಇರುವುದನ್ನ ನಾವು ಈ ಭಾಗದಲ್ಲಿ ಓದ್ತೇವೆ. ಮೊದಲೇ ಕೊರಿಂಥ ಬರ್ಕೊಡ್ರಿ 15:3 ನೋಡುವ ಪ್ರಕಾರ, ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರ ಯೇಸು ಸ್ವಾಮಿಯವರು ಮರಣ ಹೊಂದಿದ್ರು ಪುನರುತ್ಥಾನ ಹೊಂದಿದ್ರು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ಎಷ್ಟು ಅರ್ಥಪೂರ್ಣವಾಗಿದೆ, ಸತ್ಯವಾಗಿದೆ ದೇವರ ವಾಕ್ಯ ಎಂಬುದನ್ನ ಈ ಭಾಗ ನಾವು ಭಾಗದಲ್ಲಿ ಕಂಡುಕೊಳ್ತೇವೆ. ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತರ ಮುಂದಿನ ಸ್ಥಿತಿಯನ್ನ ನಾವು ನೋಡುವಾಗ ಅತಿ ಅಂದ್ರೆ ಬಹಳ ವೇದನೆಯದಾಯಕವಾದಂತಹ ಮರಣ, ಶ್ರಮೆ, ಮನಗುಂದುವಿಕೆ, ಬೆಚ್ಚಿ ಬೆರಗಾಗುವಂತಹ ಸ್ಥಿತಿ ಇವೆಲ್ಲವುಗಳನ್ನು ಅನುಭವಿಸಿದ ಮೇಲೆ ದೇವರಿಂದ ಕ್ಷಣಕಾಲ ಕೈ ಬಿಡಲ್ಪಟ್ಟ ಯೇಸು ಸ್ವಾಮಿಯವರ ಸ್ಥಿತಿ ಮುಂದೇನಾಯಿತು ಅಂತಂದ್ರೆ ಅತ್ಯುನ್ನತ ಸ್ಥಾನಕ್ಕೆ ದೇವರು ಆತನನ್ನ ಏರಿಸಿದರು ಇಟ್ಟರು ಎಂಬುದಾಗಿ ನಾವು ಫಿಲಿಪ್ಪಿ 2:9 ಓದ್ತೇವೆ. ಫಿಲಿಪ್ಪಿ 2:9 ನೋಟ್ ಮಾಡ್ಕೊಳ್ರಿ, ಓದ್ರಿ. ಆತನನ್ನ ಹಿ ಗೇವ್ ಹಿಮ್ ಎ ನೇಮ್ ವಿಚ್ ಇಸ್ ಅಬೌವ್ ಎವ್ರಿ ನೇಮ್, ಹಿ ಗೇವ್ ಹಿಮ್ ಎ ಪ್ಲೇಸ್ ಅಬೌವ್ ಎವ್ರಿ ಪ್ಲೇ ಎವ್ರಿ ಹೈಯೆಸ್ಟ್ ಪ್ಲೇಸ್ ಆಫ್ ಆನರ್. ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಂಥವ್ರು ಯಾರಂತಂದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತರು. ಈ ರೀತಿಯಾಗಿ ನಾವು ಯೇಸು ಸ್ವಾಮಿಯವರ ಒಂದು ಶ್ರೇಷ್ಠತೆಯನ್ನ ಈ ಭಾಗದಲ್ಲಿ ಕಂಡುಕೊಳ್ತೇವೆ. ಅವ್ರು ಯಾಕೆ ಬೆಚ್ಚು ಬೆರಗಾದ್ರು ಎಂಬುದನ್ನ ನಾವು ಈಗ ಗ್ರಹಿಸಿಕೊಂಡಿದ್ದೇವೆ, ಎಷ್ಟು ಅರ್ಥ ಇದೆ ಎಂಬುದನ್ನ. ಮೂರನೇ ಒಂದು ಭಾಗವನ್ನ ನಾನು ಬೇಗನೆ ಹೇಳ್ತೇನೆ, ನಿಮ್ಗೆ ಸಮಯ ಆಗ್ತಾ ಇದೆ, ಆದ ಕಾರಣ ನಾನು ವಿವರವಾಗಿ ಹೇಳಲಿಲ್ಲ ಅಂದ್ರು ಅದನ್ನ ಮುಗಿಸೋಣ. ನೆಕ್ಸ್ಟ್ ಟೈಮ್ ವಿ ಕ್ಯಾನ್ ಟೇಕ್ ಅಪ್ ಅನದರ್ ಟಾಪಿಕ್ ಆಫ್ ಸ್ಟಡಿ. ಮತ್ತೆ ನಾವು ನೋಡುವಾಗ ಈ ಒಂದು ಎರಡನೇ ಭಾಗದಲ್ಲಿ ಏನಾಗ್ತದೆ ಅಂತಂದ್ರೆ, ಈ ಒಂದು ಕೆಲಸ ಹಾಗೆ ಮುಂದರಿಯಿತು. ಯೇಸು ಸ್ವಾಮಿಯ ಒಂದು ಪುನರುತ್ಥಾನದ ಶಕ್ತಿಯ ಒಂದು ಅನುಭವ ಅಲ್ಲಿ ಶಿಷ್ಯರಲ್ಲಿ ಆಗ್ತಾ ಹೋಯ್ತು ಎಂಬುದನ್ನ ನಾವು, ಮತ್ತು ಅತ್ಯಾಶ್ಚರ್ಯವನ್ನು ಉಂಟು ಮಾಡುವಂತಹ ಸ್ಥಿತಿಗಳು ಗತಿಗಳು ಶಿಷ್ಯರ ಜೀವನದಲ್ಲಿ ಸಹ ನಡೆದು ಎಂಬುದನ್ನ ನಾವು ಅಪೊಸ್ತಲರ ಕೃತ್ಯ 3:10-11 ಓದ್ತೇವೆ. ಇನ್ನು ಅನೇಕ ಭಾಗಗಳಿವೆ, ಆದ್ರೆ ಒಂದು ಜಸ್ಟ್ ರೆಫರೆನ್ಸ್ ತೆಗೆದುಕೊಳ್ಳ್ರಿ. ಅಪೊಸ್ತಲರ ಕೃತ್ಯ 3:10-11 ಬರುವಾಗ ಹುಟ್ಟು ಕುಂಟನನ್ನ ಪೇತ್ರನು ಸ್ವಸ್ಥ ಮಾಡಿದ್ದನ್ನ ನಾವು ಓದ್ತೇವೆ ಅಲ್ಲಿ. ಆಗ ಜನರು ಅತ್ಯಾಶ್ಚರ್ಯಪಟ್ರು, ಅಂದ್ರೆ ಆಶ್ಚರ್ಯಪಟ್ರು, ಬೆಚ್ಚಿ ಬೆರಗಾದ್ರು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಕಂಟಿನ್ಯೂಡ್ ದ ವರ್ಕ್ ಆಫ್ ವಂಡರ್ಸ್ ಅಂಡ್ ಮಿರಾಕಲ್ಸ್ ಇನ್ ದ ಲೈಫ್ ಆಫ್ ಹಿಸ್ ಡಿಸೈಪಲ್ಸ್ ಅಂಡ್ ಆಲ್ಸೋ ಇನ್ ದ ಲೈಫ್ ಆಫ್ ಹಿಸ್ ಪೀಪಲ್ ಎಂಬುದನ್ನ ನಾವು ಬರೀಬಾರ್ದು. ಈಸ್ ಏಬಲ್ ಟು ಡೂ ಎಕ್ಸೀಡಿಂಗ್ಲಿ ಅಬಂಡೆಂಟ್ಲಿ ಅಬೌವ್ ಆಲ್, ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಹೆಚ್ಚಿದನ್ನು ಮಾಡ್ಲಿಕ್ಕೆ ಶಕ್ತನ ಯಾರಾಗಿದ್ದಾರಂತಂದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ನಾವು ಅನುಭವಿಸಬೇಕಾದದ್ದು ಅವಶ್ಯಕತೆ ಇದೆ. ಮೂರನೇ ಒಂದು ಭಾಗ ಮಾರ್ಕ 1:21-22 ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಪರಿಪೂರ್ಣತೆಯನ್ನ ನಾವು ನೋಡ್ತೇವೆ. ಪ್ರವಾದನೆಗಳು ಪೂರ್ತಿಗೊಂಡವು, ಆತನ ಕಾರ್ಯಗಳು ಅಲ್ಲಿ ನಡೀತಾ ಇವೆ. ಮಾರ್ಕನ ಸ್ವಾರ್ಥಿಯನ್ನ ನೀವು ಓದಿದ್ರೆ ಫಸ್ಟ್ ಚಾಪ್ಟರ್ ಇಟ್ ಸೆಲ್ಫ್ ಸೋ ಮೆನಿ ಥಿಂಗ್ಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಡಿಡ್ ಆನ್ ದ ಫಸ್ಟ್ ಚಾಪ್ಟರ್ ಓನ್ಲಿ. ಅಂದ್ರೆ ಆತನು ಎಷ್ಟು ಕಾರ್ಯ ತತ್ಪರನಾಗಿದ್ದ, ಎಷ್ಟು ಕಾರ್ಯ ಮಗ್ನನಾಗಿದ್ದ ಎಂಬುದನ್ನ ಈ ಭಾಗದಲ್ಲಿ ಮಾರ್ಕನ ಸ್ವಾರ್ಥಿ 1 ಅಧ್ಯಾಯದಲ್ಲಿ ನಮ್ಗೆ ಓದಿದಾಗ ಕಂಡು ಬರ್ತದೆ. ನೀವು ಜಸ್ಟ್ ಗೋ ಮೇಕ್ ಎ ನೋಟ್ ಆಫ್ ಇಟ್, ಎಷ್ಟು ಕೆಲಸಗಳನ್ನ ಯೇಸು ಸ್ವಾಮಿ 1 ಅಧ್ಯಾಯದಲ್ಲಿ ಮಾಡ್ತಾರೆ ಎಂಬ ಅದ್ಭುತವಾದಂತಹ ವ್ಯಕ್ತಿ ನಮ್ಮ ಯೇಸು ಸ್ವಾಮಿ. ಅವ್ರು ಏನಾಗಿದ್ರು ಅಂತಂದ್ರೆ ಕಾರ್ಯ ತತ್ಪರ ವ್ಯಕ್ತಿಯಾಗಿದ್ರು. ಹಿ ವಾಸ್ ಎ ಮ್ಯಾನ್ ಆಫ್ ವರ್ಕ್, ಹಿ ವಾಸ್ ಎ ಮ್ಯಾನ್ ಆಫ್ ವರ್ಡ್. ಅವರು ಏನು ಅವ್ರಿಗೆ ಕಳಿಸ್ತಾತನ ಚಿತ್ತವನ್ನ ನೆರವೇರಿಸುವಂತಹ ಕೆಲಸ ಅವ್ರ ಮುಂದೆ ಯಾವಾಗಲೂ ಇತ್ತು. ಎವ್ರಿ ಪಾಯಿಂಟ್ ನೀವು ನೋಡಿದ್ರೆ ದೇವರ ಚಿತ್ತಕ್ಕನುಸಾರವಾಗಿ ಕೆಲಸಗಳನ್ನ ಮಾಡುವಂತಹ ವ್ಯಕ್ತಿಯಾಗಿದ್ರು. ಅವರು ಏನು ಬೋಧಿಸ್ತಾ ಇದ್ರು ಅದ್ರ ಪ್ರಕಾರ ನಡೀತಾ ಇದ್ರು. ಹಿ ಡಿಡ್ ವಾಟ್ ಹಿ ಸೆಡ್. ಇದು ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಸಲ ನಾವು ನೋಡ್ತೇವೆ, ಹೇಳ್ತೇವೆ, ಬಹಳ ಸುಲಭವಾಗಿ ಹೇಳ್ತೇವೆ, ಆದ್ರೆ ಅದ್ರ ಪ್ರಕಾರ ನಡೆಯುವುದು ಬಹಳ ಕಷ್ಟ, ವೆರಿ ವೆರಿ ಡಿಫಿಕಲ್ಟ್. ಆದ ಕಾರಣ ಯೇಸು ಸ್ವಾಮಿಯವರ ಜೀವಿತ ನಮ್ಮ ಮುಂದಿರ್ಬೇಕು ಯಾವಾಗಲೂ. ಹಿ ಡಿಡ್ ವಾಟ್ ಹಿ ಸೆಡ್, ಏನ್ ಹೇಳಿದ್ರು ಅದನ್ನ ಅವರು
ಖಂಡಿತವಾಗಿ ಮಾಡಿದ್ದನ್ನ ನೋಡ್ತೀರಿ ಅವ್ರ ಜೀವನದಲ್ಲಿ. ಅಭ್ಯಾಸ ಮಾಡ್ರಿ ನೀವು ಯೇಸುಸ್ವಾಮಿ ಅವ್ರ ಜೀವನದಲ್ಲಿ ಅಭ್ಯಾಸ ಮಾಡ್ರಿ, ಆಗ ನಿಮ್ಗೆ ಗೊತ್ತಾಗ್ತದೆ. ಹೇಳಿಕ್ ನನ್ ಸಮಯ ಇಲ್ಲ, ಬಹಳಷ್ಟು ವಿಷಯಗಳಿವೆ. ಯಾವ ರೀತಿಯಾಗಿ ಅವ್ರು ಹೇಳಿದ್ರು, ಯಾವ ರೀತಿಯಾಗಿ ಅದ್ರ ಪ್ರಕಾರ ನಡೆದ್ರು, ಚಾಚೂ ತಪ್ಪದೆ ನಡೀತಾ ಇದ್ರು. ಅವ್ರು ಏನ್ ಹೇಳ್ತಾ ಇದ್ರು, ಏನ್ ಬೋಧಿಸ್ತಾ ಇದ್ರು, ಏನ್ ಉಪದೇಶ ಕೊಡ್ತಾ ಇದ್ರು, ಏನು ಮಾತಾಡ್ತಾ ಇದ್ರು, ಅದೆಲ್ಲವುಗಳನ್ನ ಅವರು ಕಾರ್ಯರೂಪದಲ್ಲಿ ತರ್ತಾ ಇದ್ರು ಎಂಬುದನ್ನ ಅವರ ಜೀವನ ನಮಗೆ ತಿಳಿಸುತ್ತದೆ. ಅವರು ನುಡಿದಂತೆ ನಡೀತಾ ಇದ್ರು. ಡಿಡ್ ಆಸ್ ಹಿ ಸೆಡ್, ಅಂದ್ರೆ ಯಾವ ರೀತಿಯಾಗಿ ನುಡಿತಾ ಇದ್ರು ಆ ರೀತಿಯಾಗಿ ನಡೀತಾ ಇದ್ರು ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಆದ ಕಾರಣ ಅವರು ಮಾಡುವಂತಹ ಬೋಧನೆಗಳು ಏನಾಗಿತ್ತು ಅಂತಂದ್ರೆ, ದೇವರ್ ವೆರಿ ವೆರಿ ರಿಯಲ್, ದೇವರ್ ವೆರಿ ವೆರಿ ಪ್ರಾಕ್ಟಿಕಲ್, ಅಂಡ್ ದೇವರ್ ವೆರಿ ವೆರಿ ಅವು ಸತ್ಯವಾಗಿದ್ದವು ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ದೇವರ್ ಟ್ರೂ ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್ ಎಂಬುದನ್ನ ಸಭಾಮಂದಿರದಲ್ಲಿ ಅವಕಾಶ ಸಿಕ್ಕಾಗ ಅವ್ರು ಹೋಗಿ ಬೋಧಿಸ್ತಾ ಇದ್ರು. ಹಿ ವಾಸ್ ಅ ವೆಲ್ಕಮ್ ಸ್ಪೀಕರ್. ಅವರು ಸಭಾಮಂದಿರಿಗೆ ಹೋದ್ಬಿಟ್ಟು ಬರ್ರಿ ನಮಗ ಉಪದೇಶ ಹೇಳ್ರಿ ಅಂತಿದ್ರು. ಬಟ್ ಹಿ ವಾಸ್ ಅ ವೆಲ್ಕಮ್ ಸ್ಪೀಕರ್. ಯಾಕೆ? ಅವರ ಒಂದು ಬೋಧನೆ ಬೇರೆಯವರಿಗಿಂತ, ಅಂದ್ರೆ ಶಾಸ್ತ್ರಿಗಳು ಇತರರು ಬೋಧಿಸುವುದಕ್ಕಿಂತ ಬೇರೆನೇ ಆಗಿತ್ತು. ಜನರು ಅತ್ಯಾಶ್ಚರ್ಯ ಪಡ್ತಾ ಇದ್ರು, ಯಾಕಂದ್ರೆ ಸೋಫಾ ದೇ ವರ್ ಲಿಸ್ನಿಂಗ್ ಫ್ರಮ್ ದೀಸ್ ಪೀಪಲ್. ಶಾಸ್ತ್ರಿಗಳಿಂದ, ಫರಿಸಾಯರಿಂದ, ಯಹೂದ್ಯರಿಂದ ಅವರು ಕೇಳ್ತಾ ಇದ್ರು. ಆದ್ರೆ ಅವ್ರು ಯಾವ ರೀತಿಯಾಗಿ ಕೇಳ್ತಾ ಇದ್ರು ಆ ರೀತಿಯಾಗಿ ಅವರ ಜೀವನ ಇರ್ಲಿಲ್ಲ. ಅಂದ್ರೆ ಯಾರ್ದು? ಫರಿಸಾಯರದು, ಶಾಸ್ತ್ರಿಗಳದ್ದು ಮತ್ತು ಸದ್ದುಕಾರರಾಗ್ಲಿ ಅಥವಾ ಯಹೂದ್ಯರದಾಗ್ಲಿ, ಅವ್ರು ಏನ್ ಹೇಳ್ತಾ ಇದ್ರು ಅದ್ರ ಪ್ರಕಾರ ನಡೀತಿರ್ಲಿಲ್ಲ. ಆದ್ರೆ ಈಗ ಯೇಸು ಸ್ವಾಮಿ ಅವರ ಬೋಧನೆಗಳನ್ನು ಕೇಳಿದಾಗ ದೇ ವೆರ್ ಏಬಲ್ ಟು ಡಿಫ್ರೆನ್ಶಿಯೇಟ್. ವ್ಯತ್ಯಾಸ ಅವರು ಕಂಡ್ಕೊಂಡ್ರು. ಇವರು ಹೇಳ್ತಾರೆ ಅದರ ಪ್ರಕಾರ ನಡೀತಾರೆ. ಆದ ಕಾರಣ ಇವರು ಅದ್ಭುತನಾದಂತಹ ಯೇಸು ಸ್ವಾಮಿ ಅಂತ ಹೇಳಿ ಅತ್ಯಾಶ್ಚರ್ಯ ಪಟ್ಟರು ಎಂಬುದಾಗಿ ಈ ಭಾಗ ನಮಗ ತಿಳಿಸ್ಕೊಡ್ತದೆ. ಇವರಿಗೆ ಬಂದಂತಹ ಅಧಿಕಾರದಿಂದ ಮಾತಾಡ್ತಿದ್ರು. ಹಿ ಹ್ಯಾಡ್ ಅನ್ ಅಥಾರಿಟಿ ವೆನ್ ಹಿ ಸ್ಪೋಕ್. ಅಧಿಕಾರ ಎಲ್ಲಿಂದ ಬಂತು ಅಂತಂದ್ರೆ ತಂದೆಯಿಂದ ಬಂದಂತಹ ಅಧಿಕಾರ, ದೇವರಿಂದ ಪಡೆದುಕೊಂಡಂತಹ ಅಧಿಕಾರ. ಅವರು ಯಾವ ರೀತಿಯಾಗಿ ಅಧಿಕಾರಕ್ಕೆ ಅವರಿಗೆ ಅಧಿಕಾರ ಸಿಕ್ತು ಎಂಬುದನ್ನು ನಾವು ನೋಡುವಾಗ ಅವರು ದೇವರಿಗೆ ಒಳಪಟ್ಟ ಜೀವಿತ ಅವರದಾಗಿತ್ತು. ಫ್ರಮ್ ಬರ್ತ್ ಟಿಲ್ ಡೆತ್ ಹಿ ವಾಸ್ ಒಬಿಡಿಯಂಟ್, ಸಬ್ಮಿಸಿವ್. ಗೆತ್ಸೆಮನೆ ತೋಟದಲ್ಲಿ ನಾವು ಪ್ರಾರ್ಥನೆ ಕೇಳಿದೀವಿ, ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತಾಗಲಿ ಎಂಬುದಾಗಿ ಹೇಳಿದಂತಹ ಯೇಸು ಸ್ವಾಮಿಯವರು ಒಳಪಟ್ಟಂತಹ ಜೀವಿತ, ಅಧೀನತೆಯ ಜೀವಿತ, ತಂದೆಗೆ ಒಳಗಾದಂತಹ ಜೀವಿತ ಯೇಸು ಸ್ವಾಮಿಯವರ ಜೀವನ ಆಗಿತ್ತು ಎಂಬುದಾಗಿ ನಮಗೆ ಕಂಡುಬರ್ತದೆ. ದೀಕ್ಷಾಸ್ನಾನ ಪಡೆದುಕೊಳ್ಳುವಾಗ ಅವರ ಜೀವನ ಪವಿತ್ರಾತ್ಮನಿಗೆ ಅಧೀನವಾದಂತಹ ಜೀವಿತವಾಗಿತ್ತು. ಪವಿತ್ರಾತ್ಮನ ನಡೆಸುವಿಕೆಯಿಂದ ಅವರು ದೀಕ್ಷಾಸ್ನಾನ ತೆಗೆದುಕೊಂಡಾಗಲಿ ಏನಾಗ್ತದೆ? ಪರ್ವಾಳ ಇಳಿದು ಬಂದಂಗೆ ಯೇಸು ಸ್ವಾಮಿಯವರ ಮೇಲೆ ಬರ್ತಾನೆ ಎಂಬುದನ್ನ ನಾವು ಸ್ವಾರ್ಥಿಗಳಲ್ಲಿ ಓದ್ತೇವೆ. ಮೂರನೇದಾಗಿ ನಾವು ದೇವದೂತರು ಅವರ ಸೇವೆ ಮಾಡಿದ್ರು ಎಂಬುದಾಗಿ ನೋಡುವಾಗ ಅವರಿಗೆ ಒಳಗಾಗಿ ಆ ಸೇವೆಯನ್ನು ಸ್ವೀಕರಿಸಿದ್ರು. ಸಿ ವಾಟ್ ಎ ಕಮಿಟೆಡ್ ಲೈಫ್ ಎಂಬುದನ್ನ, ಒಳಪಟ್ಟಂತಹ ಜೀವಿತ ಯೇಸು ಸ್ವಾಮಿಯವರದಾಗಿತ್ತು ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಅವರ ಮಾತುಗಳು ಏನಾಗಿದ್ವು ಅಂತಂದ್ರೆ ಅಧಿಕಾರಯುಕ್ತವಾದಂತಹ ವಾಣಿಗಳಾಗಿದ್ದವು. ದೇ ವರ್ ಫುಲ್ ಆಫ್ ಅಥಾರಿಟಿ, ಫುಲ್ ಆಫ್ ಪವರ್. ಅವರು ದೇವರ ಯೇಸು ಸ್ವಾಮಿಯವರ ಮಾತುಗಳು ಜನರನ್ನ ಪಶ್ಚಾತ್ತಾಪಕ್ಕೆ ನಡೆಸ್ತಾ ಇದ್ದವು. ದೇ ವರ್ ಲೀಡಿಂಗ್ ದ ಪೀಪಲ್ ಟು ರಿಪೆಂಟೆನ್ಸ್. ಪಶ್ಚಾತ್ತಾಪ ಪಡ್ರಿ, ದೇವರ ಕಡೆಗೆ ತಿರುಗಿಕೊಳ್ರಿ ಎಂಬುದಾಗಿ ಹೇಳುವಂತಹ ಮಾತುಗಳು ಯೇಸು ಸ್ವಾಮಿ ಮಾತುಗಳಾಗಿದ್ದವು. ಯೇಸು ಸ್ವಾಮಿ ಅವರ ಶಿಷ್ಯರನ್ನು ಕರೆದಾಗ ಶಿಷ್ಯರು ಅವರನ್ನು ಹಿಂಬಾಲಿಸಿದರು. ಎಂಥ ಒಂದು ವಿಷಯ ಈ ನಮ್ಮ ಮುಂದೆ ಇಲ್ಲಿ ಕಾಣ್ತದೆ. ದೇವರ್ ಸ್ಟ್ರೇಂಜರ್ಸ್, ಶಿಷ್ಯರು ಅಂದ್ರೆ ಮೊದಲಿಗೆ ಅವರು ಬೆಸ್ತರಾಗಿದ್ರು. ಅವರಲ್ಲಿ ಬಹಳಷ್ಟು ಜನ ಮೀನುಗಾರರಾಗಿದ್ರು, ಬಹಳಷ್ಟು ಜನ ಕೆಲವರು ಟ್ಯಾಕ್ಸ್ ಕಲೆಕ್ಟರ್ಸ್ ಆಗಿದ್ರು, ಆಮೇಲೆ ಮತ್ತೆ ಬೇರೆ ಬೇರೆ ವ್ಯವಸಾಯದಿಂದ ಬಂದಂತಹ ವ್ಯಕ್ತಿಗಳು ಅವರಾಗಿದ್ರು. 12 ಜನ ಮೀನುಗಾರ ಆದಂತಹ ವ್ಯಕ್ತಿಗಳನ್ನ ಯೇಸು ಸ್ವಾಮಿ ಕರೀತಾನೆ.
ಬರ್ರಿ ನನ್ ಹಿಂದೆ ಬನ್ರಿ, ನಾನು ನಿಮ್ಮನ್ನ ಮನುಷ್ಯರನ್ನ ಹಿಡಿಯೋ ಬೆಸ್ತನಾಗಿ ಮಾಡ್ತೇನೆ ಅಂತಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಬಲೆಗಳನ್ನ ಬಿಟ್ಟರು, ದೋಣಿಗಳನ್ನ ಬಿಟ್ಟರು, ಯೇಸು ಸ್ವಾಮಿ ಹಿಂದೆ ಬಂದ್ರು ಅಂತ ಹೇಳಿ. ಎಂಥ ಒಂದು ಅಧಿಕಾರಯುಕ್ತವಾದಂತ ಮಾತುಗಳು ಅವು ಆಗಿದ್ದವು, ಜನರಲ್ಲಿ ಬೆರಗನ್ನ ಹುಟ್ಟಿಸುವಂತಹ ಮಾತುಗಳಾಗಿದ್ದವು. ಇಂಥ ಮಾತುಗಳು ನಮಗೆ ಕೊಡಲ್ಪಟ್ಟಿರುವಾಗ ಅವುಗಳನ್ನು ನಾವು ಧ್ಯಾನಿಸಬೇಕಾದಂತಹ ಅವಶ್ಯಕತೆ ಎಷ್ಟು ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ತದೆ. ಈ ರೀತಿಯಾಗಿ ಇವತ್ತು ನಾವು ಮೂರು ಭಾಗಗಳಲ್ಲಿ ಮೂರು ವಿಚಾರಗಳನ್ನ ನಾವು ಕಂಡುಕೊಂಡಿದ್ದೇವೆ. ಈ ವಿಚಾರಗಳನ್ನು ನಾವು ಧ್ಯಾನಿಸೋಣ. ನಾವು ರಾತ್ರಿ ಮಲಗಿಕೊಳ್ಳುವಾಗ ನಾವು ನಮ್ಮ ಧ್ಯಾನ ನಾವು ಮುಂದರಿಸೋಣ, ಅವುಗಳನ್ನ ನಮ್ಮ ನಮ್ಮ ಸ್ಮರಣೆಯಲ್ಲಿ ಇಡೋಣ. ಲೆಟ್ ಅಸ್ ಕೀಪ್ ದಮ್ ಇನ್ ಅವರ್ ಮೆಮೊರಿ. ಆಗ ಅವುಗಳ ಮಹತ್ವ ನಮಗೆ ಕಂಡು ಬರ್ತದೆ, ಅವುಗಳ ಅಪ್ಲಿಕೇಶನ್, ಅವುಗಳನ್ನು ಅನ್ವಯಿಸ್ಕೊಳ್ಳಿಕ್ಕೆ ನಮ್ಮ ಜೀವನದಲ್ಲಿ ಸಾಧ್ಯವಾಗ್ತದೆ. ಇಲ್ದಿದ್ರೆ ವಿ ಫರ್ಗೆಟ್ ಇಟ್, ನಾವು ಕೇಳ್ದೀವಿ ಬಿಟ್ಟು ಬಿಡ್ತೇವೆ ಎಷ್ಟೋ ಸಲ. ಆದ್ರೆ ಅವುಗಳನ್ನ ಕೇಳುವುದಷ್ಟೇ ಅಲ್ಲ, ಅವುಗಳನ್ನ ಗ್ರಹಿಸಿಕೊಂಡು ಅವುಗಳ ಪ್ರಕಾರ ನಡೆಯುವಂಥದ್ದು, ಅವುಗಳನ್ನ ನಮ್ಮ ಜೀವನದಲ್ಲಿ ಅನುಭವಿಸುವಂಥದ್ದು ಆಶೀರ್ವಾದಪ್ರದವಾದಂತಹ ಒಂದು ವಿಷಯ. ಆದ ಕಾರಣ ದೇವರು ನಮ್ಮೆಲ್ಲರಿಗೆ ಬೇಕಾದಂತ ಸಹಾಯ ಕೊಟ್ಟು ಅತ್ಯಾಶ್ಚರ್ಯವನ್ನುಂಟು ಮಾಡುವಂತಹ ಈ ಏಳು ವಿಷಯಗಳನ್ನ ಮಾರ್ಕನ ಸ್ವಾರ್ಥೆಯಿಂದ ನಮಗೆ ತಿಳಿಸಿಕೊಟ್ಟಿರುವಾಗ ಅವುಗಳನ್ನ ನೆನಪಿನಲ್ಲಿಟ್ಟುಕೊಂಡು ಅವುಗಳನ್ನ ಧ್ಯಾನಿಸಿ ಅವುಗಳನ್ನ ಅನ್ವಯಿಸಿಕೊಂಡು ಅವುಗಳ ಪ್ರಕಾರ ನಡೆಯುವುದಕ್ಕೆ, ಅವುಗಳ ಪ್ರಕಾರ ನಮ್ಮ ಜೀವನ ಸಹ ಇತರರಿಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡುವಂತಹ ಜೀವಿತವಾಗಿ ಇರುವಂತೆ, ಯಾವ ರೀತಿಯಾಗಿ ಪೇತ್ರ, ಯಾಕೋಬ, ಯೋಹಾನ, ಉಳಿದ ಶಿಷ್ಯರು ಕರ್ತನಾದ ಯೇಸು ಕ್ರಿಸ್ತರ ಒಂದು ಸೇವೆಯನ್ನ ಮುಂದರಿಸಿಕೊಂಡು ಹೋಗಿ ಜನರಲ್ಲಿ ಅತ್ಯಾಶ್ಚರ್ಯವನ್ನು ಉಂಟು ಮಾಡ್ತಾ ಇದ್ರು, ಅದೇ ರೀತಿಯಾಗಿ ನಾವು ಸಹ ಮಾಡುವುದಕ್ಕೆ ಸಹಾಯ ಮಾಡಲಿ ಅಂತ ಹೇಳಿ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.